श्री गुरुभ्यो नमः। हरिः ओम। ओम द्रां द्रीं द्रौं सः शुक्राय नमः। ओम नमो भगवते वासुदेवाय। ओम नमो नारायणाय। नमस्कार, वेलकम वीक्षकरे टू नक्षत्रनाडी। जून 19 तारीख नम होस तरगति ज्योतिष्य कलितक्कंत ओंदु ओळ्ळे अवकाश। ई नम ज्योतिष्य शास्त्रदल्लि ಮಾಂದಿ ಅಂತ ತುಂಬ ವಿಚಾರ ಹೇಳ್ತಾರೆ, ಮಾಂದಿ ಮಾಂದಿ ಅಂತ. ಈ ಮಾಂದಿ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ನಾವು ತಗೊಳ್ಬೇಕಾದ್ರೆ ಒಳಗಡೆ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಹೋಗಬೇಕಾದ್ರೆ ಉಪಗ್ರಹ ಅಂತ ಕರಿತೀವಿ. ಹಲವಾರು ಮಾಂದಿ ಬಿಟ್ಟು ಇನ್ನೂ ಹಲವಾರು ಉಪಗ್ರಹಗಳಿದ್ದಾವೆ ಜ್ಯೋತಿಷ್ಯದಲ್ಲಿ, ಅದು ತುಂಬ ಜನ ಗೊತ್ತಿಲ್ಲ. ಇಂದ್ರಚಾಪ, ಇಂದ್ರಚಾಪದ ಒಂದು ಪಾಯಿಂಟ್ ಬರುತ್ತೆ. ಧೂಮಕೇತು, ಇದೊಂದು ಪಾಯಿಂಟ್ ಬರುತ್ತೆ, ಅದರಲ್ಲಿ ಮಾಂದಿ. ಸೊ ಒಂದು 4-5 ಉಪಗ್ರಹಗಳು ಬರುತ್ತೆ, ಉಪಗ್ರಹಗಳ. ಆ ಉಪಗ್ರಹಗಳ ಸಣ್ಣ ಸಣ್ಣ ಪ್ರಮಾಣ ಅಂದರೆ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ, ನಮಗೆ ಸೈನ್ಸಲ್ಲಿ ಕಾಮೆಟ್ ಮತ್ತು ಮೀಟಿಯೋರಾಯ್ಟ್, ಮೀಟಿಯೋರೈಡ್ ಆ್ಯಂಡ್ ಮೀಟಿಯೋರಾಯ್ಟ್ ಎಲ್ಲರೂ ಕೇಳಿರ್ತಾರೆ. ಮೀಟಿಯೋರಾಯ್ಡ್ ಮತ್ತು ಮೀಟಿಯೋರೈಟ್, ಮೀಟಿಯೋರ್ಸ್ ಅಂತ ತಗೊಳ್ಳಿ ಜನರಲ್ ಆಗಿ. ಅದರ ಜೊತೆಗೆ ಬರ್ತಕ್ಕಂಥ ಕಾಮೆಟ್, ಅತ್ಯಂತ ಫೇಮಸ್ ಕಾಮೆಟ್ ಎಲ್ಲರಿಗೂ ಗೊತ್ತಿದೆ, ಹ್ಯಾಲಿಸ್ ಕಾಮೆಟ್. ಈ ಕಾಮೆಟ್ಗೂ ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ, ಸಣ್ಣ ಸಣ್ಣ ಉಪಗ್ರಹಗಳು ಅಂತ ಹೇಳಿ ಧೂಮಕೇತು ಮತ್ತು ಮಾಂದಿ ಮತ್ತು ಅದರಲ್ಲಿ ಇಂದ್ರಚಾಪ ತುಂಬಾ ಇದೆ. ಒಂದು 5-6 ಉಪಗ್ರಹಗಳು ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ. ಸೊ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿ ಯೂಸ್ ಮಾಡಲ್ಲ, ಅದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಒಂದೇ ಮಾಂದಿ. ಮಾಂದಿನ ಭಾರತಾದ್ಯಂತ ಎಲ್ಲೂ ತುಂಬ ಯೂಸ್ ಮಾಡಲ್ಲ, ಮಾಂದಿ ಎಲ್ಲೂ ಯೂಸ್ ಮಾಡ್ತಾ ಇಲ್ಲ. ಆದರೆ ನಮ್ಮ ಈ ಮಂಗಳೂರು ಬೆಲ್ಟಲ್ಲಿ, ದಕ್ಷಿಣ ಕನ್ನಡ ಅಂತ ಏನು ಕರಿತೀವಿ, ಮತ್ತು ಕೇರಳ ಭಾಗದಲ್ಲಿ ಮಾಂದಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶನ ಪಡೆದಿದೆ ಮಾಂದಿ. ಅವರು ಪ್ರಶ್ನಾಶಾಸ್ತ್ರ ಹಾಕ್ತಾರೆ, ಅಷ್ಟಮಂಗಳದ ವಿಚಾರ ಒಂಚೂರು ಹೇಳ್ತೀನಿ, ಆಮೇಲೆ ನಾನು ಮಾಂದಿ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಕಾಲ್ಸ್ ತಗೊಳ್ತೀನಿ. ಅಷ್ಟಮಂಗಳ ಅನ್ನೋದು ಭಾಳ ಸುಲಭವಾಗಿರ್ತಕ್ಕಂಥ ಜ್ಯೋತಿಷ್ಯ. ಅಷ್ಟಮಂಗಳ ಏನು ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಅಷ್ಟಮಂಗಳ ಮೋಸ್ಟ್ ಈಸಿಯೆಸ್ಟ್. ಪಂಚಾಂಗದಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ ತಿಳ್ಕೋಬೇಕು ಅಷ್ಟಮಂಗಳದಲ್ಲಿ. ಇವತ್ತು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಗೋಚಾರ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಗುರು ಕುಂಭದಲ್ಲಿದೆ, ಶನಿ ಮಕರದಲ್ಲಿದೆ, ಅದೇ ರೀತಿ ರಾಹುಕೇತುಗಳು ವೃಶ್ಚಿಕ ಮತ್ತು ವೃಷಭದಲ್ಲಿದೆ, ಇನ್ನು ಬೇರೆ ಗ್ರಹಗಳೆಲ್ಲ ಆಯಾ ರಾಶಿಗಳಲ್ಲಿ ಇರ್ತಕ್ಕಂಥ ಗೋಚಾರ ಫಲವನ್ನು ನಾವು ತಲೆ ಇಟ್ಕೋಬೇಕು. ಅಲ್ಲೇನು ಮಾಡಿದ್ದಾರೆ, ಒಂದು ರೀತಿ ನಾನು ಅದನ್ನು ವೈಭವೀಕರಣ ಅಂತ ಹೇಳ್ಬೋದು, ಅಥವಾ ಅದನ್ನು ಮುಂದೆ ಪ್ರದರ್ಶಿಸೋಕ್ಕೆ ಶೋ ಅಂತ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಅಷ್ಟಮಂಗಳ ಪ್ರಶ್ನೆಯಲ್ಲಿ ಯಾವುದು ಅಂತ ಸ್ಟ್ರಾಂಗ್ ಆಗಿ ಬರೋದಿಲ್ಲ, ಅದು ನಮ್ಮ ಪ್ರಶ್ನಾಶಾಸ್ತ್ರ ಥರನೇ. ನಾನೇನು ಪ್ರಶ್ನಾಶಾಸ್ತ್ರ ನಂಬರ್ ಹಾಕ್ತೀನೋ ಅದನ್ನು ಒಂದೇ, ಅಷ್ಟಮಂಗಳ ಪ್ರಶ್ನೆನೂ ಒಂದೇ. ಸುಮ್ಮನೆ ಜನಗಳಿಗೆ ಅಷ್ಟಮಂಗಳ ಅಷ್ಟಮಂಗಳ ಅಂತ ಹೇಳಿ ಕೆಲವು ವಾಹಿನಿಯಲ್ಲಿ ನೋಡಿದ್ದೀನಿ ಅಷ್ಟಮಂಗಳ ಅಂತ ಹೇಳ್ತಾರೆ, ಏನೂ ಇಲ್ಲ ಅದರಲ್ಲಿ. ವೆರಿ ಈಸಿ, 3-4 ಹೇಳ್ತೀನಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ ತಾತ್ಕಾಲಿಕ ಕುಂಡಲಿ, ಇವತ್ತು ಯಾರೋ ಬಂದರು, ಇವತ್ತು ಶುಕ್ರವಾರ ಬಂದರು, ಇವತ್ತು ಅಷ್ಟಮಂಗಳ ಪ್ರಶ್ನೆ ಕೇಳೋಕ್ಕೆ ಬಂದರು. ಅಲ್ಲಿ 12 ಹಾಕಿರ್ತಾರೆ, 12 ಹಾಕಿರ್ತಾರೆ, 12 ಒಂದು ಚಿತ್ರ ಹಾಕಿರ್ತಾರಲ್ಲಿ, ಅದರಲ್ಲಿ ಅವ್ರಿಗೆ ರೆಫರೆನ್ಸ್ ಗೊತ್ತಿರುತ್ತೆ. ಶುಕ್ರ ಎಲ್ಲಿದ್ದಾನೆ, ಬುಧ ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ ಇವತ್ತಿನ ದಿವಸ, ರಾಹು ಎಲ್ಲಿದೆ, ಕೇತು ಎಲ್ಲಿದೆ, ಗುರು ಎಲ್ಲಿದೆ, ಪಂಚಾಂಗದಲ್ಲಿ ಸಿಕ್ಕೇ ಸಿಗುತ್ತೆ, ಆ ರಾಶಿಗಳಲ್ಲಿ ಗೊತ್ತು. ಪ್ರಶ್ನೆ ಹೇಳಕ್ಕೆ ಬರೋರು, ಕೇಳಕ್ಕೆ ಬರೋರಿಗೆ ಆ ಕರ್ತೃ ಹತ್ರ ಒಂದು ಪ್ರಶ್ನೆ ಕೇಳ್ಕೊಂಡ್ಬರ್ತಾರಲ್ಲ, ಆವಾಗ
ಅವನು ಕೆಲವು ಅವರ ಸಿದ್ಧಿಸ್ತಿರ್ತಕ್ಕಂಥ ಮಂತ್ರಗಳನ್ನೆಲ್ಲ ಮಾಡಿಕೊಂಡು ಆ ಕವಡೆ ಇಟ್ಟಿರ್ತಾರೆ, ಈ ಥರ ಅಂತ ಇರ್ತಾರೆ, ಈ ಥರ ಹತ್ರ ಅಂತ ಇರ್ತಾರೆ. ಅಲ್ಲಿ ಕವಡೆ 108 ಇರುತ್ತೆ, 108 ಕವಡೆ ಇರುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, 108 ಕವಡೆ. ಈ 108 ಕವಡೆ 27 ನಕ್ಷತ್ರ ಇಂಟು 4 ಪಾದ, 27 ನಕ್ಷತ್ರ ಇಂಟು 4 ಪಾದ 108 ಆಯಿತು, 108 ಕ್ಯಾಲ್ಕುಲೇಷನ್ಸ್ ಆಯಿತು. ಸೊ ನಮ್ಮ ಬ್ರಹ್ಮಾಂಡ 108 ಪಾದಾಸ್ ಇರೋದ್ರಿಂದ 108 ಕವಡೆ ಇಟ್ಕೊಂಡಿರ್ತಾರಲ್ಲಿ. ಅಷ್ಟಮಂಗಲ ಪ್ರಶ್ನೆಯಲ್ಲಿ 108. ಇದರಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಗೋಲ್ಡ್, ಒಂದು ಚಿನ್ನದ ಒಂದು ನಾಣ್ಯ ಇಟ್ಕೊಂಡಿರ್ತಾರೆ, ಮತ್ತು ಒಂದು ಆನೆ ಇಟ್ಟಿರ್ತಾರೆ. ಈ ಆನೆ ಎಲ್ಲಿ ಇಟ್ಟಿರ್ತಾರೋ ಅದು ಮಾಂದಿ. ತುಂಬ ಜನ ಆನೆ ಅಥವಾ ಯಾವುದೋ ಒಂದು ದಪ್ಪಗಿರ್ತಕ್ಕಂಥ ಒಂದು ಒಂದು ಸ್ಟೋನ್ ಏನೋ ಇಟ್ಕೊಂಡಿರ್ತಾರೆ. ಕೆಲವು ಯೂಶ್ವಲಿ ಆನೆ, ಜನರಲಿ ಆನೆ ಇಟ್ಕೊಂಡಿರ್ತಕ್ಕಂಥದ್ದು ಮಾಂದಿ, ಅದನ್ನು ಮಾಂದಿ ಅಂತ ಕರೀತಾರೆ. ಅದೊಂದು ಆನೆ ಇಟ್ಟಿರ್ತಾರಲ್ಲಿ. ಸೊ ಅದು ಇವತ್ತಿನ ಮಾಂದಿಯ ಸ್ಥಾನ. ಮಾಂದಿನೂ ಮೂವ್ ಆಗ್ತಾ ಇರುತ್ತೆ, ನಾನು ಹೇಳಿದ್ನಲ್ಲ, ಸನ್ ಲ್ಯಾಟಿಟ್ಯೂಡ್ ಮೂನ್ ಲಾಂಗಿಟ್ಯೂಡ್ ಲಾಂಗಿಟ್ಯೂಡ್ ಸನ್ ಲಾಂಗಿಟ್ಯೂಡ್ ಮೂನ್ ಲಾಂಗಿಟ್ಯೂಡು ಕ್ಯಾಲ್ಕುಲೇಷನ್ ಮಾಡಿ, ಕೆಲವು ಕ್ಯಾಲ್ಕುಲೇಷನ್ ಮಾಡಿ ಮೈನಸ್ ಮಾಡ್ತಕ್ಕಂಥ ಬಿಂದುನೇ ಮಾಂದಿ. ಮಾಂದಿ ಅಂತ ಯಾವುದೂ ಗ್ರಹ ಇಲ್ಲ. ಎಲ್ಲ ಎಲ್ಲ ಉಪಗ್ರಹಗಳು, ನಾನು ಹೇಳಿರ್ತಕ್ಕಂಥ ಧೂಮಕೇತು ಇರ್ಬೋದು, ನಾನು ಹೇಳಿರ್ತಕ್ಕಂಥ ಇಂದ್ರಚಾಪ ಅಂತಿರ್ಬೋದು ಅಥವಾ ಮಾಂದಿ, ಯಾವುದು ಗ್ರಹಗಳಿಲ್ಲ. ದೇ ಆರ್ ಆಲ್ ಕ್ಯಾಲ್ಕುಲೇಟೆಡ್ ಆನ್ ಸನ್ ಆ್ಯಂಡ್ ಮೂನ್ ಕ್ಯಾಲ್ಕುಲೇಷನ್ ಅಷ್ಟೇ, ಇನ್ನೇನು ಇಲ್ಲ. ಸಟನ್ ಕ್ಯಾಲ್ಕುಲೇಷನ್ಸ್ ಇದೆ, ಸನ್ ಯಾವ ಡಿಗ್ರಿಲಿದ್ದಾನೆ, ಮೂನ್ ಯಾವ ಡಿಗ್ರಿಲಿದ್ದ ಹುಟ್ಟಿದಾಗ, ಆ ಮನುಷ್ಯನಿಗೆ ಹುಟ್ಟಿದಾಗ ಕೆಲವು ಮೈನಸ್ ಮಾಡಬೇಕು, ಕೆಲವು ಡಿಗ್ರೀಸಲ್ಲಿ 360 ಮೈನಸ್ ಮಾಡಬೇಕು ಅಥವಾ 180 ಮೈನಸ್ ಮಾಡ್ತಕ್ಕಂಥದ್ದು ಆ್ಯಡ್ ಮಾಡ್ತಕ್ಕಂಥ ಅನ್ನೋ ಕ್ಲಿಯರ್ ಕ್ಯಾಲ್ಕುಲೇಷನ್ ಬರುತ್ತೆ. ಸೂರ್ಯ ಮತ್ತು ಚಂದ್ರರ ಡಿಗ್ರಿ ಕ್ಯಾಲ್ಕುಲೇಷನಿಂದ ಕೆಲವು ಉಪಗ್ರಹಗಳು ಬರುತ್ತೆ, ಅದರಲ್ಲಿ ಮಾಂದಿನೂ ಒಂದು. ಮಾಂದಿ ಅನ್ನೋದು ಮೇಲುಗಡೆ ಎಲ್ಲೂ ಕಾಣಿಸಲ್ಲ, ಇಟ್ಸ್ ಎ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, ವೆರಿ ಫಾರ್ಮುಲಾ. ಒಂದು ಟಿ ವಿಲಿ ನಾನು ಹಿಂಗೆ ಸ್ಕ್ರೀನಲ್ಲಿ ಹಾಕ್ಬಿಟ್ರೆ ನೀವೇ ಅಲ್ಲಿ ನೀವು ಹುಟ್ಟಿರೋ ಟೈಮ್ ಡಿಗ್ರಿ 360 ಡಿಗ್ರಿ ಬರುತ್ತೆ ಒಂದು ಬ್ರಹ್ಮಾಂಡ. ಆ 360 ಡಿಗ್ರೀಲಿ ಒಂದು ರಾಶಿ 30 ಡಿಗ್ರಿ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ಉಪಗ್ರಹ. ಇಟ್ಸ್ ಎ ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್, ಏನಂತ ಏನು ಕಾಂಪ್ಲಿಕೇಷನ್ ಏನಿಲ್ಲ, ಯಾವ ಟ್ರಿಗ್ನಾಮೆಟ್ರಿನೂ ಇಲ್ಲ, ಯಾವ ಅಲ್ಗಾರಿಥಮ್ಸು ಇಲ್ಲ, ಬೇರೆ ಯಾವ ವಿಚಾರನೂ ಅದರಲ್ಲಿ ಬರೋದಿಲ್ಲ. ಅಲ್ಲಿ ನಥಿಂಗ್ ಟು ವರಿ, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಆ ಕ್ಯಾಲ್ಕುಲೇಷನ್ ನಾವು ಮೂನ್ ಮತ್ತು ಸನ್ ಲಾಂಗಿಟ್ಯೂಡಿಂದ ಮೈನಸ್ ಮಾಡಿದಾಗ ಬರ್ತಕ್ಕಂಥ ಕೆಲವು ಪಾಯಿಂಟ್ಸ್, ಧೂಮಕೇತು, ಇಂದ್ರಚಾಪ, ಮತ್ತು ಬರ್ತಕ್ಕಂಥದ್ದು ಮಾಂದಿ, ಗುಳಿಕ, ಅದು ಕೂಡ ಓಕೆ, ಇವೆಲ್ಲ ಬರ್ತಕ್ಕಂಥದ್ದು. ಇಲ್ಲಿ ಮಾಂದಿ ಅಂತ ನಾವು ಏನು ಕರೆದಿದ್ದೀವಿ, ಮಾಂದಿ ಅಂತ ಏನು ಕರೆದಿದ್ದೀವಿ, ಅದು ಮೂವ್ ಆಗ್ತಾ ಇರುತ್ತೆ, ಪ್ರೋಗ್ರೆಷನ್. ಸನ್ ಮೂನ್ ಕ್ಯಾಲ್ಕುಲೇಷನ್ನು ಆ್ಯಂಗಲ್ ಡೈರೆಕ್ಷನಿಂದ ಆ ಬಿಂದು ಮುಂದಕ್ಕೆ ಹೋಗ್ತಾ ಇರುತ್ತೆ. ನಮ್ಮ ಋಷಿಮುನಿಗಳು ಆ ಕೊಟ್ಟಿರ್ತಕ್ಕಂಥ ಮಾಂದಿಗೆ ಸ್ವಲ್ಪ ಹೊತ್ತು ಕಮ್ಮಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕೋಸ್ಟಲ್ ಸೈಡು, ಕೇರಳ ಸೈಡು ಮಾಂದಿನ ಭಾಳ ಹೆಚ್ಚಾಗಿ ಇದು ಮಾಡ್ತಾರೆ, ಬಟ್ ಮಾಂದಿಯಿಂದ ಜಾಸ್ತಿ ಫಲಗಳು ಬಂದಿಲ್ಲ. ನಾನು ಅದನ್ನು ಅಭ್ಯಾಸ ಮಾಡಿ ಮಾಡಿದ್ದೀನಿ, ಬರಲಿಲ್ಲ. ಸೊ ಅಷ್ಟಮಂಗಳಕ್ಕೆ ಬರೋಣ. ಅಷ್ಟಮಂಗಳ ಪ್ರಶ್ನೆ, ಅಷ್ಟಮಂಗಳ 8 ವಿಧವಾಗಿರ್ತಕ್ಕಂಥ ಐಟಮ್ಸ್ ಅಂದರೆ ಅಷ್ಟ ಇದು ತಿಳ್ಕೊಬೇಕು. 8 ವಿಧವಾಗಿರ್ತಕ್ಕಂಥ ಐಟಮ್ಸ್, ಅದರಲ್ಲಿ ಪುಸ್ತಕ, ಮತ್ತು ಒಂದು ದೀಪ, ಮತ್ತು ಒಂದು ಗೋಲ್ಡ್ ಇಟ್ಟಿರ್ತಾರೆ, ಹಾಗೆ ಹಣ್ಣುಗಳು ಇಟ್ಟಿರ್ತಾರೆ. ಸೊ 8 ವಿಧವಾಗಿರ್ತಕ್ಕಂಥ ಅಷ್ಟಮಂಗಳ ಪದಾರ್ಥಗಳು ಇಟ್ಟು ಪ್ರಶ್ನೆ ಕೇಳ್ತಾರೆ, ಅಂದರೆ ಶುಭವಾಗಲಿ ಅಂತ. ಅದರಲ್ಲೊಂದು ಗೋಲ್ಡ್ ಕಾಯಿನು ಇಟ್ಟಿರ್ತಾರೆ. ಒಂದು ಸಣ್ಣ ಮಗು ಕೈಲಿ ಒಂದು ಗೋಲ್ಡ್ ಕಾಯಿನ ಕೊಟ್ಟು ಈ ಅಷ್ಟಮಂಗಳದಲ್ಲಿ ಎಲ್ಲರೂ ಇಡಮ್ಮ ಅಂತ ಹೇಳ್ತಾರೆ. ಒಂದು ವಸ್ತ್ರ ಕೂಡ ಇರುತ್ತೆ, 8 ಮಂಗಳ. ಅದು ನಾನು ಲಿಸ್ಟ್ ತೊಗೊಂಡಿಲ್ಲ, ಎಷ್ಟು 8 ವಿಧವಾಗಿರ್ತಕ್ಕಂಥ ಅಷ್ಟಮಂಗಳದ್ದು ಐಟಮ್ಸು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ನಮಗೆ ಕವಡೆ ಹಿಂಗೆ ಅಂತಾರೆ, ಕವಡೆ ಅಂದಿದ ತಕ್ಷಣ ಅದನ್ನು ಒಂದಷ್ಟು ಕವಡೆ ಎತ್ಕೋತಾರೆ, ಒಂದಷ್ಟು ಕವಡೆ ಎತ್ಕೋತಾರೆ. ಕವಡೆ ಎತ್ಕೊಂಡಾಗ ಅಲ್ಲಿ 4 4 4 4 ಇಡ್ತಾರೆ, 4 4 4 ಇಡ್ತಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಎಲ್ಲರೂ ಯಾರು ಹೋದಾಗ ಅಬ್ಸರ್ವ್ ಮಾಡಿ, 4 4 ಇಡ್ತಾರೆ. ಏನಿದು 4 4? ವೆರಿ ಸಿಂಪಲ್, ಮೇಷದಿಂದ ಪ್ರಾರಂಭ ಅಂತ ಅರ್ಥ. ಮೇಷದಿಂದ ಪ್ರಾರಂಭ, ಅಷ್ಟಮಂಗಲದಲ್ಲಿ ಮೇಷದಿಂದ ಪ್ರಾರಂಭ. ನಮ್ಮ 12 ರಾಶಿನ 4 ಭಾಗ ಮಾಡ್ತಾರೆ, 4 ಭಾಗ ಮಾಡ್ತಾರೆ. ಸೊ 4 ಭಾಗ ಮಾಡಿದಾಗ 4 4 ಇಟ್ಕೊಂಡು ಹೋಗ್ತಾರೆ, ಅಂದರೆ 4 ಭಾಗ ಅಲ್ಲ, 3 ಭಾಗ ಮಾಡ್ತಾರೆ, ಸಾರಿ, 4 3 12 3 ಭಾಗ. ಅಂದರೆ ಮೇಷದಿಂದ ಕರ್ಕಾಟಕದವರೆಗೂ 4 ಇಡ್ತಾರೆ, ಮತ್ತು ಪಕ್ಕದಲ್ಲಿ ಸಿಂಹದಿಂದ ವೃಶ್ಚಿಕದವರೆಗೂ 4 ಇಡ್ತಾರೆ, ಹಾಗೆ ಧನುರಿಂದ ಮೀನದವರೆಗೂ 4 ಇಡ್ತಾರೆ. ಅವ್ರ ಕೈಯಲ್ಲಿ ಇರೋವರೆಗೂ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಅಕ್ಕಿಲೂ ಮಾಡ್ತಾರೆ, ಅದರಲ್ಲಿ ಒಂದು 2 3 ಕ್ಯಾಲ್ಕುಲೇಷನ್ಸ್ ಬೇರೆ ಇದೆ, ಸ್ವಲ್ಪ ಅದು ನಿಮಗೆ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ತೋರಿಸಿದಾಗ ಈಸಿ ಆಗುತ್ತೆ. ಆ ಕವಡೆನ ಇಟ್ಕೊಂಡು ಹೋಗ್ತಾ 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 ಕೊನೆಯ ಕವಡೆ ಯಾವ ರಾಶಿಯಲ್ಲಿ ಬೀಳುತ್ತೋ ಅದೇ ಆ ಲಗ್ನನ ಮಾಡ್ಕೋತಾರೆ.
ಅರ್ಥಮಾಡ್ಕೊಳ್ಳಿ. ನಾಲ್ಕು ನಾಲ್ಕು ಇಟ್ಕೊಂಡೋದ್ರು, ನಾಲ್ಕು ದ ಕರ್ಕಾಟಕದವ್ರಿಗೂ ನಾಲ್ಕು ಇಟ್ಟರು, ಆಮೇಲೆ ಸಿಂಹದಿಂದ ವೃಶ್ಚಿಕದವ್ರಿಗೂ ನಾಲ್ಕು ಇಟ್ಟರು, ಎಂಟು, ಇನ್ನೊಂದು ಎರಡು ಉಳಿತು ಅವ್ರ ಕೈಯಲ್ಲಿ ಅಂದ್ಕೊಳ್ಳೋಣ, ಎರಡು ಉಳಿತು ಅಂದ್ಕೊಳ್ಳೋಣ, ಒಟ್ಟು ಹತ್ತು ಇತ್ತು ಅಂದ್ಕೊಳ್ಳೋಣ, ಹತ್ತು ಕವಡೆ ಲೆಕ್ಕಾಚಾರಕ್ಕೆ ವೆರಿ ಸಿಂಪಲಾಗಿ ಹತ್ತು ಇತ್ತು ಅಂದ್ಕೊಳ್ಳೋಣ. ನಾಲ್ಕು ಇಟ್ಟರು ಮೇಷದಿಂದ ಕರ್ಕಾಟಕದವ್ರಿಗೂ, ಸಿಂಹದಿಂದ ವೃಶ್ಚಿಕದವ್ರಿಗೂ ನಾಲ್ಕು ಇಟ್ಟರು, ಇನ್ನೇ ಎರಡು ಎಲ್ಲಿಡ್ತಾರೆ, ಒಂದು ಧನುರಲ್ಲಿರುತ್ತೆ, ಒಂದು ಮಕರ ರಾಶಿಯಲ್ಲಿರುತ್ತೆ. ಸೊ ಮಕರ ರಾಶಿ ವಿಲ್ ಬಿಕಮ್ ದಿ ಲಗ್ನ, ಕೊನೆಯದಿಟ್ಟಿರ್ತಕ್ಕಂಥ ಕವಡೆ ವಿಲ್ ಬಿಕಮ್ ದಿ ಲಗ್ನ. ಸೊ ಅವಾಗ ತಾತ್ಕಾಲಿಕ ಲಗ್ನ ಮಕರ ಲಗ್ನದಿಂದನೇ ಎಲ್ಲವೂ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಮಕರ ಲಗ್ನ ಬಂದಿರತಕ್ಕಂಥದ್ದು ವಿಚಾರ, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಎಲ್ಲವೂ ಕೂಡ ಅಲ್ಲಿ ಅಷ್ಟಮಂಗಳ ಪ್ರಶ್ನೆ ವಿಲ್ ರಿವಾಲ್ವ್ ಅರೌಂಡ್ ದಿ ಮಕರ ಲಗ್ನ. ಮಕರ ಲಗ್ನದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ ಮಾಂದಿ ಎಲ್ಲಿದೆ ಅಂತ. ಮಕರ ಲಗ್ನದಿಂದ ಮಾಂದಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮಾಂದಿ ಎಲ್ಲಿರಬೇಕು ಮಕರ ಲಗ್ನದಿಂದ. ಮೂರನೇ ಮನೆ, ಆರನೇ ಮನೆ, ಹತ್ತನೇ ಮನೆ, ಹನ್ನೊಂದನೇ ಮನೆಯಲ್ಲಿ ಮಾಂದಿ ಕೂತ್ಕೊಂಡ್ರೆ ಜಯ, ಅವ್ರು ಬಂದಿರತಕ್ಕಂಥ ಕೆಲಸ ಕಾರ್ಯ ಜಯ ಆಗುತ್ತೆ. ಬೇರೆ ಕಡೆ ಕೂತ್ಕೊಂಡ್ರೆ ಸ್ವಲ್ಪ ದೋಷ, ಆಮೇಲೆ ಪೂಜೆ ಮಾಡಿಸೋದು ಅದು ಮಾಡೋದು ಯಾವುದು ಇದು ಅಂತ ಎಲ್ಲ ಬರುತ್ತೆ. ಆ ಲಗ್ನಕ್ಕೆ ಯಾರು ವೀಕ್ಷಣೆ ಇದ್ದಾರೆ, ಶನಿ ಇದ್ದರೆ ಕೆಲಸಗಾರರಿಂದ ಸ್ವಲ್ಪ ತೊಂದರೆ, ಅಥವಾ ಅವರು ಗುರು ಕೂತ್ಕೊಂಡ್ರೆ ಅವರ ಪೂರ್ವಜಕರಿಂದ ಅಂತ, ಅಥವಾ ಅದೊಂದು ಲಿಸ್ಟ್ ಮಾಡ್ಕೊಳ್ತಾರೆ. ಸೂರ್ಯ ಬಂದರೆ, ಚಂದ್ರ ಬಂದರೆ ಏನೇನು ಅಂತ ಹೇಳಿ ಲಿಸ್ಟ್ ಮಾಡಿಕೊಂಡು ದೈವಾರಾಧನೆ, ಅದು ಭೂತಾರಾಧನೆ, ಅದಕ್ಕೆ ಮಾಡ್ಬೇಕಿದೆ. ಅದು ಸ್ವಲ್ಪ ಸುಳ್ಳು ಹೇಳೋದು ಸ್ವಲ್ಪ ಇದಾರೆ, ತುಂಬ ಜಾಸ್ತಿ ಇದ್ದಾರೆ ಸುಳ್ಳು ಹೇಳೋರು, ನಾನು ನೋಡಿದ್ದೀನಿ. ಆದರೆ ಏನು ಬೇಡದ ತಲೆಗೆ ಬಂದಿದ್ದು ಹೇಳ್ತಾರೆ, ಅದಿದೆ ಅಲ್ಲಿ. ಏನು ಯಾರು ಸತ್ಯವಂತರು ಎಲ್ಲೂ ಸಾಧ್ಯನೇ ಇಲ್ಲ, ಸತ್ಯವಂತರು ಇದ್ದಿದ್ದರೆ ಇವತ್ತು ನಾವು ಅದು ಫೇಮಸ್ ಆಗಬೇಕಾಯ್ತು, ಅದು ವರ್ಲ್ಡ್ ವೈಡ್ ಫೇಮಸ್ ಆಗಬೇಕಾಯ್ತು. ಅದೆಲ್ಲ ಇಲ್ಲ, ಸುಮ್ಮನೆ ಅಷ್ಟಮಂಗಳ. ಅಷ್ಟಮಂಗಳ ಈಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, ಮೊಬೈಲಲ್ಲಿ ಮಾಡೋದನ್ನು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಮಾಡ್ತಾರೆ ಅಷ್ಟೇ. ಮೊಬೈಲಲ್ಲಿ ಮಾಡೋದನ್ನು ಇಲ್ಲಿ ನಾವು ಒಂದು ನಂಬರ್ 108 ಒಳಗೆ ಒಂದು ನಂಬರ್ ಹೇಳಿ ಅಂತ ಹೇಳ್ತೀವಿ. 108 ಒಳಗೆ ಒಂದು ನಂಬರ್, ಒಂದು ನಂಬರ್ ಹೇಳಿದ್ರೆ ಅದೇ ಲಗ್ನ. ಅಲ್ಲಿಂದ ಅಲ್ಲಿ ನಾವು 4 4 4 4 ಮಾಡ್ಕೊಂಡು ಹೋದ್ರೆ ಅಲ್ಲೊಂದು ಲಗ್ನ ಬರುತ್ತೆ. ಇದು ಕವಡೆ ಮುಖಾಂತರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು 25 ಕವಡೆ ತಗೊಂಡ್ರು ಅಂದ್ಕೊಳ್ಳಿ, 25 ಕವಡೆ ತಗೊಂಡ್ರು ಅಂದ್ಕೊಳ್ಳಿ, 4 4 4 4 ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ 20 ಒಂದು 4 5 ಸತಿ ರೌಂಡು ಹೊಡೆದ ಅಂತಂದರೆ ನಮಗಲ್ಲಿ ಮೇಷ ಲಗ್ನ ಬರುತ್ತೆ. 25ನೇದಕ್ಕೆ ಮೇಷ ಅಂತ ಸ್ಟಾರ್ಟ್ ಆಗುತ್ತೆ, 24ವರೆಗೂ ಮೀನ ಇರುತ್ತೆ ಮತ್ತು ಮೇಷ, ಅಂದರೆ 4 4 4 ಇಟ್ಕೊಂಡು ಹೋಗಬೇಕು. ಸೊ ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯ ವಿಶ್ಲೇಷಣೆ ಅಷ್ಟೆ. ಅದರಲ್ಲಿ ಚಿನ್ನ ಯಾವ ರಾಶಿಯಲ್ಲಿ ಇಟ್ಟಿರ್ತಾರೋ ಆ ರಾಶಿಯಲ್ಲಿ ನಮಗೆ ಆ ಗ್ರಹ ಮತ್ತು ಆ ರಾಶಿ ಮೇಲೆ ಲಗ್ನದಿಂದ ನಮಗೆ ಅಲ್ಲಿ ನಮಗೆ ಏನಂತಾರೆ ನಿಧಿ ಇರ್ತಕ್ಕಂಥ ಒಂದು ಜಾಗ ಅಂತ ಹೇಳಿ ಅಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಆ ಗ್ರಹಕ್ಕೆ ಕೊಡ್ತಾರೆ. ಹೆಣ್ಣು ಮಗು ಕೈಯಲ್ಲಿ ಅದನ್ನು ಇಡಿಸ್ತಾರೆ. ಸೊ ಇನ್ನು ಬೇರೆದು ದೀಪನ ನೋಡ್ತಾರೆ, ಅವ್ರು ಬಂದಿರತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ದೀಪ ಹೇಗಾರ್ತಾ ಇದೆ, ಅಷ್ಟಮಂಗಳ 8 ವಿಧವಾಗಿರ್ತಕ್ಕಂಥ ಮಂಗಳಕರ ಪದಾರ್ಥಗಳು ನೋಡ್ತಾರೆ. ಪುಸ್ತಕ ಕೆಲವು ಕೈ ಇಡಕ್ಕೆ ಹೇಳ್ತಾರೆ ಮಗು ಮೇಲೆ, ಪುಸ್ತಕದ ಮೇಲೋ, ಬಟ್ಟೆ ವಸ್ತ್ರದ ಮೇಲೋ, ಹಣ್ಣು ಮೇಲೋ, ಒಂದು 8 ವಿಧವಾಗಿರ್ತಕ್ಕಂಥ ಇದನ್ನು ಇಡ್ತಾರೆ ಹೂದ ಮೇಲೆ. ಸೊ ಇದೆಲ್ಲ ಇರುತ್ತೆ. ಸೊ ಯಾವ್ದ ಮೇಲೆ ಇಟ್ಟರೆ ಅವ್ರಿಗೆ ಫಲ ಹೇಗೆ ಅಂತ ಹೇಳಿ ಅದಕ್ಕೆ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಈಸ್ ಮೋರ್ ಆಫ್ ಶಕುನಶಾಸ್ತ್ರ ಅಂತ ತಗೊಳ್ಬೋದು, ಮಿಕ್ಸ್ ಆಗುತ್ತೆ ಪ್ರಶ್ನಾಶಾಸ್ತ್ರ, ಮಿಕ್ಸ್ ಆಗುತ್ತೆ ಮತ್ತು ಮಾಂದಿ ಅಂತ ಮಿಕ್ಸ್ ಆಗುತ್ತೆ. ಇಟ್ಸ್ ಎ ಕಲೆಕ್ಟಿವ್ ಆಫ್ ಮೆನಿ 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 ಸ್ಮಾಲ್ ಸ್ಮಾಲ್ ಥಿಂಗ್ಸ್. ಬಟ್ ನಾವು ಇದೆಲ್ಲ ನಾವು ಸ್ವಲ್ಪ ಲೋ ಇನ್ನೂ ಸ್ವಲ್ಪ ತುಂಬ ಕಷ್ಟಕರವಾಗಿರ್ತಕ್ಕಂಥ ಲೋವರ್ ಸೆಗ್ಮೆಂಟ್ ಅಂತ ಹೇಳ್ತೀನಿ ನಾನು. ಅಡ್ವಾನ್ಸ್ ಸಿಸ್ಟಮಲ್ಲಿ ನಾವು ಇವಾಗ ಇದ್ದೀವಿ, ಅದೇ ನಕ್ಷತ್ರ ನಡಿ, ಅಡ್ವಾನ್ಸಲ್ಲಿ ಇದ್ದೀವಿ. ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ಅಡ್ವಾನ್ಸ್, ಅಡ್ವಾನ್ಸ್ ಕ್ಯಾಲ್ಕುಲೇಷನ್ನು, ಪ್ರೆಸೆಂಟ್ ಪ್ಲಾನೆಟರಿ ಕ್ಯಾಲ್ಕುಲೇಷನ್ನು ವಿತ್ ಆ ವ್ಯಕ್ತಿಯ ವೈಬ್ರೇಷನಿಂದ ಬರ್ತಕ್ಕಂಥ ನಂಬರ್ಸ್ ಫ್ರಮ್ 1 to 249. ಅವರು 108 ಡಿವಿಷನ್ ಮಾಡಿದರೆ ಇಲ್ಲಿ ನಾವು 249 ಡಿವಿಷನ್ ಮಾಡಿದ್ದೀವಿ. ಯಾಕಂದರೆ 27 ನಕ್ಷತ್ರದಲ್ಲಿ 9 ಪಾದಸ್ ಬರುತ್ತೆ, ಅದರಲ್ಲಿ ಒಂದೊಂದು ನಕ್ಷತ್ರದೊಳಗಡೆ 9 ಡಿವಿಷನ್ಸ್ ಮಾಡಿದ್ದೀವಿ. 27 × 9 = 243 ಬರುತ್ತೆ, 27 × 9 = 243. ಮತ್ತು ಎರಡೆರಡು ನಕ್ಷತ್ರ ಶೇರ್ ಆಗುತ್ತೆ, ಕೆಲವು ರಾಶಿಗಳಲ್ಲಿ ಶೇರ್ ಆಗುತ್ತೆ, ಅದನ್ನು ಆ್ಯಡ್ ಮಾಡಿದ್ರೆ 6 ಶೇರ್ ಆಗುತ್ತೆ. ಸೊ 243 + 6 = 249. ತುಂಬ ಜನ ಕೇಳ್ತಾಯಿರ್ತಾರೆ ಏನು ಸರ್ ಇದು 249, 1 to 249, 1 to 249. ವೆರಿ ಸಿಂಪಲ್, ಪ್ರತಿಯೊಂದು ನಕ್ಷತ್ರನೂ 9 ಭಾಗ ಮಾಡಿದ್ದೀವಿ ನಾವು, ಪ್ರತಿಯೊಂದು ನಕ್ಷತ್ರನೂ 9 ಭಾಗ. ಸೊ 27 × 9 ಭಾಗ ಎಷ್ಟಾಯಿತು? 243. ಮತ್ತು 249 ಯಾಕೆ ಸರ್? ಆ 6 ಕೆಲವು ರಿಪೀಟ್ ಆಗುತ್ತೆ, ಕೆಲವು ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ. ಯಾಕಂದರೆ ಕೃತಿಕಾ ನಕ್ಷತ್ರ 2ರಲ್ಲಿ ಬರುತ್ತೆ, ಮೃಗಶಿರ ನಕ್ಷತ್ರ 2 ರಾಶಿಯಲ್ಲಿ ಬರುತ್ತೆ, ಪುನರ್ವಸು 2ರಲ್ಲಿ ಬರುತ್ತೆ. ಹಾಗೆ ನಾವು ಮಖ ಅಂತ ತೊಗೊಂಡ್ರೆ 2 ರಾಶಿ, ಚಿತ್ತ ಅಂತ ತೊಗೊಂಡ್ರೆ 2 ರಾಶಿ, ವಿಶಾಖ ಅಂತ ತೊಗೊಂಡ್ರೆ 2 ರಾಶಿ, ಹಾಗೆ ಬರ್ತಕ್ಕಂಥ ಎಲ್ಲ ಕಾಂಬಿನೇಷನ್ಸಲ್ಲೂ ನಾವು ಇದರಲ್ಲಿ ಉತ್ತರಾಷಾಢ, ಉತ್ತರ ಪಾಲ್ಗುಣಿ, ಮತ್ತು ಇಲ್ಲಿ ನಿಮಗೆ ಚಿತ್ತ ಬರುತ್ತೆ, ಮತ್ತು ಅಲ್ಲಿ ನಿಮಗೆ ಉತ್ತರ
ಶಾಡ ಮತ್ತು ಅಲ್ಲಿ ಧನಿಷ್ಠ ಶೇರ್ ಆಗುತ್ತೆ ಮತ್ತು ಪೂರ್ವಭದ್ರ ಶೇರ್ ಆಗುತ್ತೆ. ಈ ಥರ ಶೇರಿಂಗಲ್ಲಿ 6 ಎಕ್ಸ್ಟ್ರಾ ಸಬ್ ಲಾರ್ಡ್ಗಳು ಆ್ಯಡ್ ಆದಾಗ 243 + 6 ಇಸ್ ಈಕ್ವಲ್ ಟು 249. ಇದನ್ನೇ ನಿಮಗೆಲ್ಲ ಕೇಳೋದು 1 ರಿಂದ 240. ಇದು ಅಷ್ಟಮಂಗಳಿಗಿನ ಶಾರ್ಪ್ ಆಗಿದೆ, ಶಾರ್ಪೆಸ್ಟ್, ದಿ ಮೈನ್ಯೂಟೆಸ್ಟ್ ಲೆವೆಲ್ಗೆ ಹೊಟ್ಟೋಗುತ್ತೆ. ಇದೇ ಪ್ರಶ್ನೆ. ಅದಕ್ಕೆ ನಕ್ಷತ್ರ ನಾಡಿಲಿ ನಮ್ದೇನಾಗುತ್ತೆ, ಪ್ರಶ್ನಾಶಾಸ್ತ್ರ ಮೋಸ್ಟ್ ಆ್ಯಕ್ಯುರೇಟ್. ನೀವು ಯಾರನ್ನ ನಮ್ಮ ನಕ್ಷತ್ರ ನಾಡಿ ಕಲೀರಿ, ಭಾಳಷ್ಟು ಜನಕ್ಕೆ ಗೊಂದಲ ಜಾಸ್ತಿ. ಒಂದು 4 ಜನ ಹುಡುಗರು ಬಂದುಬಿಟ್ಟಿರ್ತಾರೆ ಮದುವೆಗೆ, 4 ಜನ ಹುಡುಗರು ಬರ್ತಾರೆ ಮದುವೆಗೆ, ಎಲ್ಲರೂ ಜಾತಕ ಕೊಡ್ತಾರೆ. ಆಲ್ಮೋಸ್ಟ್ 4ಕ್ಕೆ 4 ಒಪ್ಕೊಂಡಿದ್ದಾರೆ, ಜಾತಕ ಬಂದಿದೆ. ನೀವು ಫಸ್ಟ್ ಬೇಸಿಕ್ ಹೋಗ್ತೀರ, ನಮ್ಗೆ ಗೊತ್ತಿದೆ, ಈ ನಾಡಿ ಅದು ಇದು ಎಲ್ಲ ಹೋಗ್ತೀರಾ, ಅದೆಲ್ಲ ಅದೆಲ್ಲ ಹೋಗಂಗೆ ಇಲ್ಲ, ಅದು ಅದೆಲ್ಲ ಬಿಡಬೇಕು. ಆ ಓಲ್ಡ್ ಟ್ರೆಡಿಷ್ನಲ್ ಬಿಟ್ಟರೆ ಜ್ಯೋತಿಷ್ಯ ಚೆನ್ನಾಗಾಗುತ್ತೆ. ಈ ನಾಡಿ ಬಂದಿಲ್ಲ ಮತ್ತು ಗ್ರಹ ಮೈತ್ರಿ ಬಂದಿಲ್ಲ, ಅದರಿಂದ ಮದುವೆ ಜೀವನ ಗ್ಯಾರಂಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹೇಳ್ತಾನೆ ಇದ್ದೀನಿ, ಇದು ಅರ್ಥನೇ ಮಾಡ್ಕೊಳ್ಳಲ್ಲ. ಈ ಜ್ಯೋತಿಷ್ಯರು ಪುರೋಹಿತರು ಇದನ್ನು ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ದಶಾಭುಕ್ತಿಗಳ ಮೇಲೆ ಬರೋದೇ ಇಲ್ಲ ಅವರು ಯಾವುದೇ. ಈಗ ಫಾರ್ ಎಕ್ಸಾಂಪಲ್ ನಾವು ಟೋಟಲ್ ಮಾಡಿದಾಗ ಅವನಿಗೆ ಬರೀ 8 ಪಾಯಿಂಟ್ಸ್ ಬಂತು 36 ಪಾಯಿಂಟ್ಸಲ್ಲಿ. ಅವನದು ದಶಾಭುಕ್ತಿಗಳಲ್ಲಿ 2711 ಇದ್ದರೆ ಅವನಂಥ ಬೆಸ್ಟ್ ಪರ್ಸನ್ ಆ್ಯಸ್ ಎ ಹಸ್ಬೆಂಡ್ ಇನ್ನೊಬ್ಬ ಇಲ್ಲ. 36ಕ್ಕೆ 33 ಬಂತು ಅವನಿಗೆ, ಬರೀ ದಶಾದಲ್ಲಿ 1ನೇ ಮನೆ 6ನೇ ಮನೆ 10ನೇ ಮನೆಯಲ್ಲಿ ಕುತ್ಕೊಂಡು ಅವನು ಆ ದಶಾ ನಡೀತಾ ಇದೆ ಅಂತಂದರೆ ಕಿತ್ತೋಗುತ್ತೆ, ಎನಿ ಟೈಮ್ ಕಿತ್ತೋಗುತ್ತೆ. ಅದಕ್ಕೆ ನಾವೆಲ್ಲ ಮಿಲನ ಮಾಡಿವೆ, ಮದುವೆ ಮಾಡಿದ್ವಿ, ಯಾಕೆ ಹಿಂಗೆ ಕಿತ್ತೋಯ್ತೋ? ಯಾಕೆ ಅಂದರೆ ದಶಾ ನೋಡಿರಲಿಲ್ಲ ಸ್ವಾಮಿ. ನೀವು ದಶಾಭುಕ್ತಿಗಳು ನೋಡಿ ಹೇಳ್ತಕ್ಕಂಥವ್ರು ಜ್ಯೋತಿಷ್ಯರು, ನಾನು ಹೇಳ್ತಾ ಇದ್ದೀನಿ, ಯಾರು ದಶಾಭುಕ್ತಿ ನೋಡಲ್ವೋ ಡೆಫಿನೆಟ್ಲಿ ಅವರು 100% ಅಲ್ಲ 1000% ದೇ ಆರ್ ನೆವರ್ ಅಸ್ಟ್ರಾಲಜರ್ಸ್. ಅವ್ರ ಹತ್ರ ಹೋಗಬೇಡಿ. ದಶಾಭುಕ್ತಿ ನೋಡ್ತೀರಿ ನೋಡಿದ್ರೆ ನಾವು ಬರ್ತೀನಯ್ಯ ನಿನ್ನ ಹತ್ರ ಕೇಳೋಕ್ಕೆ, ಇಲ್ಲದ್ರೆ ಬರಲ್ಲ ಅಷ್ಟೇ. ದಿಸ್ ಈಸ್ ವಾಟ್ ಶುಡ್ ಬಿ ದಿ ಮೈಂಡ್. ಇದು ಜ್ಯೋತಿಷ್ಯರಿಗೆ ಇದೇ ಇಂಪಾರ್ಟೆಂಟು. ಯಾರೇ ಆಗಲಿ ಸುಮ್ಮನೆ ಈ ರಾಶಿ ಭವಿಷ್ಯ ಆ ಭವಿಷ್ಯ, ನಿಮ್ಮ ಗ್ರಹದಲ್ಲಿ ಹಿಂಗೆ ಹಿಂಗೆ ಕೂತಿದೆ, ನಿಮಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ 4ನೇ ಮನೆ ನೋಡೋದು, ಮದುವೆಗೆ ತೊಂದರೆ 2ನೇ ಮನೆ 7ನೇ ಮನೆ ನೋಡೋದು, ಅವೆಲ್ಲ ಅಲ್ಲ. ಯಾರು ದಶಾ ನೋಡಲ್ವೋ, ಯಾರು ಭುಕ್ತಿ ನೋಡಲ್ವೋ, ಅಲ್ಲಿವರೆಗೂ ಅವರು ಫಲ ಹೇಳೋದೆಲ್ಲ ಸುಮ್ಮನೆ ವೇಷ ಹಾಕ್ಕೊಂಡು ಸುಮ್ಮನೆ ಹೇಳೋದು. ಅಂದಾಜು, ಒಂದು ಕಲ್ಲು ಹೊಡೆಯೋಣ ಮಾವಿನಕಾಯಿ ಬಿದ್ದರೆ ಬೀಳಲಿ. ಯಾಕಂದರೆ ಅಸ್ಟ್ರಾಲಜಿಗೆ ಒಂದು ಎಕ್ಸಾಕ್ಟ್ ನ್ಯಾಕ್ ಅಂತ ಹೇಳಿ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಟೈಮಿಂಗ್ ಹೇಳಬೇಕು. ಎ ಪರ್ಸನ್ ಹೂ ಟೆಲ್ಸ್ ದಿ ಟೈಮ್, ಟೈಮ್ ಈಸ್ ಇಟ್ ಅಂತ, ಟೈಮ್ ಕಾಲ, ಕಾಲ ಕಾಲ ಗೊತ್ತಲ್ಲ, ಶಿವ ಕಾಲನ ಶಿವ, ಅದರದ್ದು ಕೀಪರು ಕಾಳಿ ಪಾರ್ವತಿ, ಕಾಲ ಕಾಳಿ ಶಿವ ಪಾರ್ವತಿ, ಅವ್ರು ಕೊಟ್ಟಿರ್ತಕ್ಕಂಥ ಸಮಯ, ಅವ್ರು ಮಾಡಿರ್ತಕ್ಕಂಥ ಒಂದು ಜ್ಯೋತಿಷ್ಯದ ಒಂದು ಶಾಸ್ತ್ರ ಪಾರ್ವತಿಯಿಂದನೇ ಬಂದಿರದಂತೆ. ಮೂಲ ಮೂಲ ಜ್ಯೋತಿಷ್ಯ ಬಂದಿರೋದೇ ಪಾರ್ವತಿ, ಸರಸ್ವತಿ ಅಂತಲೇ ತಗೊಳ್ಳಿ, ಅದರಲ್ಲೇನಾಗಲ್ಲ. ಸೊ ಯಾರು ದಶಾಭುಕ್ತಿಗಳು ನೋಡಲ್ವೋ, ನಾನು ಹೇಳ್ತಾ ಇದ್ದೀನಿ, ಯಾರು ದಶಾಭುಕ್ತಿಗಳು ನೋಡಲ್ವೋ 100% ನೀವು ಮದುವೆಯಲ್ಲಿ ಪ್ರಿಡಿಕ್ಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನೀವು 36ಕ್ಕೆ ಎಲ್ಲ ಕೂಡ್ತು, ಎಲ್ಲ ಓಡೋಗ್ತಾರೆ, ಯಾಕಂದರೆ ಯಾರು ನಮ್ಮ ಪ್ರೋಗ್ರಾಮ್ ಜಾಸ್ತಿ ನೋಡಲ್ಲ. ಯಾಕಂದರೆ ಎಲ್ಲರೂ ಕೂಡ ಬೇರೆ ವಿಚಾರದಲ್ಲೇ ಇರ್ತಾರೆ, ಗುಣಗಳು ಬಂದಿಲ್ಲ, ಅದೇ ಮೈಂಡ್ ಸೆಟ್ ಇದ್ದಾರೆ. ಇದು 100 ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥ ಕಾನ್ಸೆಪ್ಟ್ನ ನಾವು ಓವರ್ನೈಟ್ ಚೇಂಜ್ ಮಾಡೋದು ಕಷ್ಟ, ನನಗೆ ಚೆನ್ನಾಗಿ ಗೊತ್ತಿದೆ. ಈಗಲೂ ಕೂಡ ಪೋಷಕರು ಬಿಲೀವ್ ಮಾಡದೆ ನಂಬರ್ಸ್ ಬಂತಾ, ಓ ಎಕ್ಸಲೆಂಟ್ ಎಕ್ಸಲೆಂಟ್ ನಂಬರ್ಸ್ ಬಂತಾ, ಎಕ್ಸಲೆಂಟ್, ನಾಟ್ ಟು ವರಿ ಅಟ್ ಆಲ್, ಏನು ಎಲ್ಲ ಚೆನ್ನಾಗಿ ಬಂತಂತೆ, ಏ ತುಂಬ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಬಂತಂತೆ. ಅದು ಹೆಂಗೆ ಮ್ಯಾಚಿಂಗ್ ತುಂಬ ಚೆನ್ನಾಗಿ ಬಂತು, ಏನಿದೆ ಅಲ್ಲಿ ಮ್ಯಾಚಿಂಗಲ್ಲಿ, ಚಂದ್ರ ಟು ಚಂದ್ರ, ಅದು ಬಿಟ್ಟರೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ನೀವು ಬರೆದಿಟ್ಕೊಳ್ಳಿ, ಇವರ ಚಂದ್ರ ರಾಶಿ ಮತ್ತು ನಕ್ಷತ್ರ, ಇವರ ಚಂದ್ರ ಮತ್ತು ರಾಶಿ ನಕ್ಷತ್ರ, ಇನ್ನು ಉಳಿದು ನಡೀತಾ ಇರ್ತಕ್ಕಂಥ ದಶಾ ಭುಕ್ತಿ ಅಂತರ್ಭುಕ್ತಿ ಲೆಕ್ಕಕ್ಕೇ ಇಲ್ಲ. ಇವರ ಲಗ್ನ ಅವರ ಲಗ್ನ ಲೆಕ್ಕಕ್ಕೇ ಇಲ್ಲ, ಇವರ ಚಂದ್ರ ಇರ್ತಕ್ಕಂಥ ರಾಶಿ ಅವ್ರ ಚಂದ್ರ ಇರ್ತಕ್ಕಂಥ ರಾಶಿ ಲೆಕ್ಕಕ್ಕೇ ಇಲ್ಲ. ಶುಕ್ರ ಇಲ್ಲಿದ್ದಾನೆ, ಯಾಕಂದರೆ ಲಗ್ನ ಇಂಪಾರ್ಟೆಂಟು. ಇವ್ರ ಬಾಡಿ ಅವ್ರ ಬಾಡಿ ಮ್ಯಾಚ್ ಆಗುತ್ತಾ ಅದನ್ನು ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಲೆವೆಲ್ ಇದೆ ಅದರಲ್ಲಿ, ಸೆಕೆಂಡ್ ಲೆವೆಲ್ ಯಾರು ನೋಡೋದೇ ಇಲ್ಲ. ಈ ಲಗ್ನ ಈ ಲಗ್ನ ಒಂದ್ರ ಮೇಲೆ ಒಂದು ಹಾಕಿದಾಗ 5-9 ಬರುತ್ತಾ, 4-10 ಬರುತ್ತಾ, 3-11 ಬರುತ್ತಾ, ಅದನ್ನು ಮಾಡೋದೇ ಇಲ್ಲ. ಅದಾದ ಮೇಲೆ ಚಂದ್ರನ ನೋಡಬೇಕು. ಲಗ್ನ ಅಂದರೆ ಬಾಡಿ, ಈ ಬಾಡಿ ಆ ಬಾಡಿ ಮ್ಯಾಚ್ ಆಗುತ್ತಾ, ಬಾಡಿ ಬಾಡಿ ಇಷ್ಟಪಡ್ತಾರ, ಅದೇ ಲಗ್ನ ಟು ಲಗ್ನ. ಚಂದ್ರ ತು ಚಂದ್ರ ಮ್ಯಾಚ್ ಮಾಡ್ತಾರೆ, ಮನಸ್ಸು ಇಷ್ಟ ಆಗುತ್ತಾ, ಬಾಡಿಯನ್ನು ಇಷ್ಟಪಡ್ಕೋತಾ ಇದ್ದಾರೆ. ಬಾಡಿ ಬಿಡಿ, ಅದು ಬಾಡಿ ಸೆನ್ಸಸ್, ಅಟ್ಲೀಸ್ಟ್ ಮನಸ್ಸಿದೆಯಾ? ಕೆಲವರು ಬಾಡಿ ಇಷ್ಟಪಡಲ್ಲ, ಏ ಅವನು ಇಷ್ಟ ಇಲ್ಲ, ಬಟ್ ಮನಸ್ಸಿದೆ, ಅವನ ಜೊತೆ ಇರಬೇಕು, ಇವನ ಜೊತೆ ಇರಬೇಕಷ್ಟೇ. ಮನಸ್ಸಿದೆಯಾ? ಚಂದ್ರ ಟು ಚಂದ್ರ, ಶುಕ್ರ ಟು ಶುಕ್ರ ನೋಡಬೇಕು. ಇವ್ರು ಶುಕ್ರ ಎಲ್ಲಿ ಕೂತಿದೆ, ಅವ್ರ ಶುಕ್ರ ಎಲ್ಲಿ ಕೂತಿದೆ, ಒಂದ್ರ ಮೇಲೆ ಒಂದು ಸೂಪರ್ ಇಂಪೋಸ್ ಮಾಡಿ ನೋಡಬೇಕು. ಆಸೆ ಆಕಾಂಕ್ಷೆಗಳು ಮ್ಯಾಚ್ ಆಗುತ್ತಾ?
ಬರೀ ಚಂದ್ರದೊಳಗಿರ್ತಕ್ಕಂಥ ನಕ್ಷತ್ರ ಮ್ಯಾಚ್ ಮಾಡಿ ಅಲ್ಲೊಂದು 27 23 18 ಅಂತ ಪಂಚಾಂಗದಲ್ಲಿ ಕೊಟ್ಬಿಡೋದೇ ಹೇಳೋದಲ್ಲಿ. ನೀವೆಲ್ಲೋದ್ರೂ ಕೂಡ ನೀವು ದಯವಿಟ್ಟು ಯಾವ್ದಾದ್ರು ಪಂಚಾಂಗ ತಗೊಳ್ಳಿ, ಅದರಲ್ಲಿ ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ನೇ ಅಲ್ಲಿ ಬರೆದ್ಕೊಡೋದು, ಬೇರೆ ಏನೂ ಇಲ್ಲ. ಅಲ್ಲಿ 18ರ ಮೇಲೆ ಬಂದ್ರೇ ಏನೋ ಚೆನ್ನಾಗಿದೆ ಅಂತ ಹಾಕ್ಬಿಡ್ತಾರೆ ಅಲ್ಲಿ. ಅದರಲ್ಲೊಂದು ಬಾಕ್ಸೋ ಒಂದು ಟ್ರ್ಯಾಂಗಲ್ಲೋ ಹಾಕ್ತಾರೆ. ಅದು ಬಾಕ್ಸ್ ಹಾಕಿದ್ರೆ ಬೇಡ, ಟ್ರ್ಯಾಂಗಲ್ ಹಾಕಿದ್ರೆ ಬೇಕು, ಅದೇನೋ ಹೇಳ್ತಾರೆ. ಕಮ್ಮಿ ಪಾಯಿಂಟ್ಸ್ ಬಂದರೆ ಅದು ಮಹಾ ಒಂದರಲ್ಲಿ ಮಹಾನಕ್ಷತ್ರ ಇರುತ್ತೆ ಅಥವಾ ಇಷ್ಟನೇ ನಕ್ಷತ್ರ ಅಂತ ಬರ್ತಕ್ಕಂಥದ್ದು. ಸ್ತ್ರೀ ದೀರ್ಘಕೂಟ, ಮಹೇಂದ್ರ ಕೂಟ ಅಂತವೆಲ್ಲ ಒಂದು ಎರಡು ಮೂರು ಪಾಯಿಂಟ್ಸ್ ಇರುತ್ತೆ. ಅದು ಓನ್ಲಿ ಬೇಸ್ಡ್ ಆನ್ ನಕ್ಷತ್ರ ಟು ನಕ್ಷತ್ರ, ಬೇರೆ ಏನೂ ಇಲ್ಲ. ಈ ನಕ್ಷತ್ರಕ್ಕೆ ಆ ನಕ್ಷತ್ರ, ನನಗೆ ತುಂಬ ಜನ ಈ ಕನ್ಸಲ್ಟೇಷನ್ ಬಂದಾಗ ನಮಗೆ ಯಾವ್ಯಾವ ರಾಶಿಯಾಗಿ ಬರುತ್ತೆ, ಯಾವ್ಯಾವ ರಾಶಿಯಾಗಿ ಬರುತ್ತೆ, ಹಿಂಗೆ ನಾವು ಡಿಸೈಡ್ ಮಾಡ್ಬೋದು. ಸೊ ಇಂಥ ರಾಶಿಗಳು ಆಗಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿಗಳ ರಾಶಿ ಅದಿದ್ದರೆ ಏನು ಮಾಡ್ತೀರಾ, ನಿಮ್ಮ ತಂದೆ ತಾಯಿನ ಬಿಡ್ತೀರಾ? ಈಸ್ ಇಟ್ ರೈಟ್? ಮದುವೆ ಅನ್ನೋದು ಒಬ್ಬ ಗಂಡ ಅಥವಾ ಹೆಂಡತಿನ ಅಸೋಸಿಯೇಷನ್, ಇಟ್ಸ್ ಎ ಅಸೋಸಿಯೇಷನ್. ತಂದೆ ತಾಯಿ ಅನ್ನೋದು ಅಸೋಸಿಯೇಷನ್, ಅಣ್ಣ ತಮ್ಮ ಅನ್ನೋದು ಅಸೋಸಿಯೇಷನ್. ಈ ಗುಣಮಿಲನ ಅನ್ನೋದು ಎಲ್ಲದಕ್ಕೂ ನೋಡ್ಬೋದಲ್ವ ನಾವು? ಇಟ್ಸ್ ಎ ಮ್ಯಾಚಿಂಗ್ ಅಲ್ವಾ? ಓನ್ಲಿ ಫಾರ್ ಮ್ಯಾರೇಜಾ? ಯೋಚನೆ ಮಾಡಿ, ನಾನು ಆಲೋಚನೆ ಮಾಡಿದ್ದೀನಿ. ಮ್ಯಾಚ್ ಮೇಕಿಂಗ್ ಹ್ಯಾಪನ್ಸ್ ಟು ಎವ್ರಿಥಿಂಗ್. ತಾಯಿಯ ನಕ್ಷತ್ರ ಮತ್ತು ಮಗನ ನಕ್ಷತ್ರ ಕೂಡ ನೋಡ್ಬೋದು, ತಾಯಿಯ ನಕ್ಷತ್ರ ಮತ್ತು ಮಗಳ ನಕ್ಷತ್ರನೂ ನೋಡಿಕೊಂಡು ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂತ ನೋಡ್ಬೋದು. ಮ್ಯಾಚಿಂಗೇ ಅಲ್ವಾ ಅದೂ? ಮ್ಯಾಚ್ ಆಗುತ್ತಾ ಇವ್ರಿಗೆ ಇವ್ರಿಗೆ? ತಂದೆ ನಕ್ಷತ್ರ ಮತ್ತು ಮಗನ ನಕ್ಷತ್ರ ನೋಡಿನೂ ಪಾಯಿಂಟ್ಸ್ ನೋಡ್ಕೋಬೋದಲ್ವಾ? ಹಂಗೆ ಬರೋದಿಲ್ಲ. ತಂದೆ ನಕ್ಷತ್ರ ಮಗನ ನಕ್ಷತ್ರ ಎರಡೂ ನೋಡಿದಾಗ 4 ಪಾಯಿಂಟ್ 5 ಪಾಯಿಂಟ್ ಬಂದರೂ ಅನ್ಯೋನ್ಯವಾಗಿರ್ತಾರೆ. ತಂದೆ ನಕ್ಷತ್ರ ಮತ್ತು ಮಗನ ನಕ್ಷತ್ರ ಗುಣಮಿಲನ ಮಾಡಿದಾಗ ಅಲ್ಲಿ ಕಾಂಬಿನೇಷನ್ಸೇ ಜಾಸ್ತಿ ಬಂದರೂ ಕೂಡ ಅಲ್ಲಿ ಕಿತ್ತಾಡ್ತಾ ಇರ್ತಕ್ಕಂಥದ್ದು ಬರುತ್ತೆ. ಅಲ್ಲಿ ಒಂದು ಕೋಷ್ಟಕ ಬರೆದಿರ್ತಾರೆ, ಇದು ಹೆಣ್ಣಿನ ಕಡೆ ಇದು ಗಂಡಿನ ಕಡೆ ಅಂತ. ಸೊ ಕಾಂಬಿನೇಷನ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ಕಾಂಬಿನೇಷನ್ಸ್ ನಾವು ನೋಡಬೇಕು. ಸೊ ಇನ್ನೆರಡು ಪಾಯಿಂಟ್ ಯಾವುದಿದೆ ಮದುವೆಯಲ್ಲಿ? ಅದಾದ ಮೇಲೆ ಶುಕ್ರ ಆದಮೇಲೆ ಶುಕ್ರ ಅವರ ಆಸೆ ಆಕಾಂಕ್ಷೆಗಳು, ನನ್ನ ಆಸೆ ಅವನ ಆಸೆ ಮ್ಯಾಚ್ ಆಗುತ್ತಾ? ಏ ನಾನೊಂದು ಕಾರ್ ತೊಗೊಳ್ಬೇಕು, ಅವನು ಒಂದು ಕಾರ್ ತೊಗೊಳ್ಬೇಕು, ಮ್ಯಾಚ್ ಆಗ್ತದೆ. ಏ ನಾವು ಒಂದು ಯಾವ್ದಾದ್ರು ಒಂದು ವಿಹಾರಕ್ಕೆ ಹೋಗೋಣ, ಹಾಂ ಅವರು ವಿಹಾರ. ಈ ಶುಕ್ರ ಮ್ಯಾಚ್ ಆಗಿಲ್ಲ ಅಂದರೆ ಆಸೆಗಳೇ ಮ್ಯಾಚ್ ಆಗಲ್ಲ. ಅಯ್ಯೋ ಸುಮ್ಮನೆ ಮದುವೆ ಆಗಿದ್ದೀವಿ ರೀ, ಏನೋ ಸುಮ್ಮನೆ ದೇಹ ಇದೆ ಇಲ್ಲಿ, ಮನಸ್ಸಿದೆ ಅಷ್ಟೇ, ಏನು ಆಸೆ ಇಲ್ಲ. ಎಲ್ಲರೂ ಹೋಗೋಣ ಅಂದರೆ ಅವ್ರು ಬೇಡ ಅಂತಾರೆ, ಅವ್ರಿಗಿದ್ದಾಗ ನಮಗಿರಲ್ಲ. ಸೊ ಅದು ಮ್ಯಾಚ್ ಆಗಲ್ಲ, ಶುಕ್ರ ಮ್ಯಾಚ್ ಆಗಲ್ಲ. ಮಂಗಳ ಬಂದಾಗ ತರ್ಕ ಮ್ಯಾಚ್ ಆಗಬೇಕು. ಇವರ ಒಂದಿರತಕ್ಕಂಥ ಒಂದು ತರ್ಕ ಅಂತ ಹೇಳ್ತೀವಿ ಡಿಬೇಟ್, ಅವ್ರ ಡಿಬೇಟ್ ಅದು ಫ್ರೂಟ್ಫುಲ್ ಆಗಿರಬೇಕು, ಅದು ಗಲಾಟೆಗೆ ಹೋಗಬಾರ್ದು. ಕೆಲವ್ರ ಮನೇಲಿ ಬರೀ ಬೆಳಗ್ಗೆ ಗಲಾಟೆ ಹೊಡೆದಾಡೋದು ಕಿರ್ಚಾಡೋದು, ಮಂಗಳ ಮ್ಯಾಚ್ ಆಗ್ತಾಯಿರಲ್ಲ ಅಲ್ಲಿ ಗಂಡು ಹೆಣ್ಣಿಗೆ. ಇದನ್ನು ಮ್ಯಾಚ್ ಮಾಡಲ್ಲ ಯಾರು. ಕೊನೆಯದಾಗಿ ಗುರುನ ಮ್ಯಾಚ್ ಮಾಡಬೇಕು. ಗುರು ಜ್ಞಾನಕಾರಕ, ಅಟ್ಲೀಸ್ಟ್ ಜ್ಞಾನದಿಂದ ಆದರೂ ಜೀವನ ನಡೆಸ್ತಾರಾ? ಅಜ್ಞಾನದಿಂದನೂ ಜೀವನ ಸಿ, ಅಜ್ಞಾನ ಅಜ್ಞಾನ ನಮ್ಮ ಜೀವನದಲ್ಲೂ ಇಂಪಾರ್ಟೆಂಟು. ಸೊ ಜ್ಞಾನದಿಂದ ಏನಾದರೂ ಜೀವನ ನಡೆಸ್ತಾರಾ? ಸೊ ಇವರ ಗುರು ಅವರ ಗುರು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದೆಯಾ? ಈ ಜಾತಕ ಈ ಜಾತಕ ಒಂದ್ರ ಮೇಲೆ ಒಂದು ಇಟ್ಟಾಗ 1177 311 410 59 ಕಾಂಬಿನೇಷನಲ್ಲಿ ಬಂದರೆ ಮ್ಯಾಚ್ ಆಗುತ್ತೆ. 212 68 ಕಾಂಬಿನೇಷನ್ ಬಂದರೆ ಮ್ಯಾಚ್ ಆಗಲ್ಲ. ಇದು ಎರಡನೇ ಲೆವೆಲಲ್ಲಿ ನೋಡ್ಬೇಕು ನಾವಲ್ಲಿ. ನಾವು ಒಂದು ಹುಡುಗಂದು ಜಾತಕ ನೋಡಿ, ಇಲ್ಲದರೆ ಜಾತಕ ನೋಡಿ ನಾವು ಮದುವೆ ಮಾಡಿದ್ದೆಲ್ಲ ಫ್ಲಾಪ್ ಆದಾಗ ಜ್ಯೋತಿಷ್ಯದ ಮೇಲೇ ನಂಬಿಕೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪಾಯಿಂಟ್ಸ್ ಬೇಸ್ಡು, ನಾಡಿ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೋಗೋದು ಅಲ್ಲ. ದಶಾ ಭುಕ್ತಿಗಳು ಫಸ್ಟ್ ನೋಡ್ಕೊಂಬಿಡಿ, ಅದು ಅದೇ ಫೈನಲ್ ಅಲ್ಟಿಮೇಟ್. ಅದು ದಶಾ ಚೆನ್ನಾಗಿದೆ, ಭುಕ್ತಿ ಚೆನ್ನಾಗಿದೆ ಅಂದರೆ ದೇ ವಿಲ್ ಬಿ ವೆರಿ ಹ್ಯಾಪಿ, ಫಂಟಾಸ್ಟಿಕ್. ಒಂದು ಬ್ರೇಕ್ ಆದಮೇಲೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಅಷ್ಟಮಂಗಳದ ಬಗ್ಗೆ ಮಾತಾಡಿದ್ವಿ. ಕೌಡೆ ಲೆಕ್ಕ ಮಾಡ್ತಾರೆ, ಲಗ್ನ ಮಾಡ್ತಾರೆ, ಅಲ್ಲಿಂದ ಮಂದಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ಲಗ್ನದಲ್ಲಿ ಲಗ್ನಾಧಿಪತಿ ಯಾವ ಪ್ರಶ್ನೆ, ಅಲ್ಲಿಂದ ಒಂದನೇ ಮನೆ ಎರಡನೇ ಮನೆ ಮದುವೆದಾದರೆ 2 ಮತ್ತು 7 ನೋಡ್ತಾರೆ. ಇದೇ ಥರ ಮಕ್ಕಳದಾದರೆ 5, ಕಾಯಿಲೆದಾದರೆ 8 6 ಈ ರೀತಿ ನೋಡಿಕೊಂಡು ಯಾವ ಗ್ರಹ ಇದೆ ಅಂತ ಅಲ್ಲಿ ಲಗ್ನದಿಂದ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಷ್ಟಮಂಗಳ ಈಸ್ ವೆರಿ ಸಿಂಪಲ್ ಸೇಮ್, ಬಟ್ ಏನು ಅಂದರೆ 8 ವಿಧವಾಗಿರ್ತಕ್ಕಂಥ ಶುಭ ವಸ್ತುಗಳನ್ನ ಇಡ್ತಾರೆ. ಅದು ಯಾವುದ್ರ ಮೇಲೆ ಅದು ಮಗು ಕೈ ಇಡುತ್ತೆ ಅಥವಾ ಯಾವುದ್ರ ಮೇಲೆ ಬರುತ್ತೆ, ಮತ್ತು ದೀಪನ ನೋಡ್ತಾರೆ, ದೀಪ ಯಾವ ಥರ ಆಡ್ತಾ ಇದೆ ಅಂತ ನೋಡಿ. ಹಲವಾರು ಇದೆ, ಅದರಲ್ಲಿ 3-4 ಥರ ಇದೆ, ಅದನ್ನು ಮಾಡ್ತಾರೆ. ಸೊ ಲೆಟ್ ಅಸ್ ಗೋ ಟು ಕಾಲ್ಸ್. ಕಾಲ್ 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 ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಹೇಳಿ, ಚೆನ್ನಾಗಿದ್ದೀರಾ ಗುರುಜಿ? ನಾವಾ ಚೆನ್ನಾಗಿದ್ದೀವಿ, ಡೈಲಿ ಚೆನ್ನಾಗಿದ್ದೀವಿ. ಏನಿಲ್ಲ ಗುರುಜಿ, ನನಗೆ ನನ್ನ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಹ್ಞೂ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 18/3/1981 ಗುರುಜಿ. ಯಾವ್ದು ಹೇಳಿ? 18/3/3 ತಿಂಗಳ 1981 ಗುರುಜಿ.
ಬೆಳಗ್ಗೆ 3:45 ಗುರುಜಿ. ಹುಟ್ಟಿದೂರು? ಗುಲ್ಬರ್ಗ ಗುರುಜಿ. ಪ್ರಶ್ನೆ ಯಾವ್ದ್ರದ್ದು? ನನ್ನ ಆರೋಗ್ಯದ ಬಗ್ಗೆ ಗುರುಜಿ. ಬಾದಿಸಿಂದ ನನಗೆ ಬ್ಯಾಕ್ ಪೇನ್ ಇದೆ, ನೆಕ್ ಪೇನ್ ಇದೆ, ಆಯ್ತು ಎಡಗಡೆ ಕೈ ಹರಿತಾ ಇರುತ್ತೆ ಗುರುಜಿ ಯಾವಾಗ್ಲೂ. ಏನೋ ನನಗೇನು ಒಳಗೆ ಏನೋ ಆಗ್ತಾ ಇದೆ ಅನ್ನೋ ತರ ಒಂದು ರೀತಿ ಯಾವಾಗ್ಲೂ ಭಯ ಇದ್ದೇ ಇರುತ್ತೆ ಗುರುಜಿ. ಇಲ್ಲ ಮಾತ್ರ ಏನಾಗಲ್ಲ, ಚಂದ್ರ ಸ್ವಲ್ಪ ಬಂದಿದೆ, ನಿಮಗೆ ಸ್ವಲ್ಪ ಮಾನಸಿಕ ಚಿಂತೆ ಸ್ವಲ್ಪ ಜಾಸ್ತಿ ಇದೆ. ಚಂದ್ರ ಡಿಪೆಂಡ್ಸ್ ಆನ್ ದಶಾಭುಕ್ತಿಗಳನ್ನೆಲ್ಲ ನೋಡಿದಾಗ 2022 ಸೆಪ್ಟೆಂಬರ್ ವರೆಗೂ ಸ್ವಲ್ಪ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಆಮೇಲೆ ನಿಮಗೆ ಮಂಗಳ ಸ್ಟಾರ್ಟ್ ಆಗುತ್ತೆ, ಮಂಗಳ ಸ್ವಲ್ಪ ನಿಮಗೆ ಧೈರ್ಯ ತಂದು ಕೊಡುತ್ತೆ. ಓಕೆ, ಚಂದ್ರ ಹಲ್ಯೂಸಿನೇಷನ್ಸ್ ಅಂತ ಕರಿತೀವಿ ನಾವು. ಚಂದ್ರ ಇರತಕ್ಕಂಥ ಸ್ಥಾನ 1-2-8 ಕಾಂಬಿನೇಷನ್ ಇದೆ, 1-2-8-12 ಕಾಂಬಿನೇಷನ್ ಇದೆ. ಸೊ ಯೂಶಲಿ ನಾವು 1-2-6-8-3-8-12 ಕಾಂಬಿನೇಷನ್ಸ್ ಇಷ್ಟು ಕೂಡ ನಮಗೆ ಡಿಪ್ರೆಷನ್ ಕಾಂಬಿನೇಷನ್ ಅಂತ ತೊಗೊಂಡ್ಬಿಡ್ತೀವಿ. ಈ ಮನೆಗಳೆಲ್ಲ ಡಿಪ್ರೆಷನ್ ತೊಗೊಂಡ್ಬರ್ತಕ್ಕಂಥದ್ದು. 3-8-12 ಇರೋದ್ರಿಂದ ಇದು ಮೋರ್ ಮಾನಸಿಕ, ದೈಹಿಕವಾಗಿ ಸ್ವಲ್ಪ ಇರುತ್ತೆ ಎಲ್ಲರಿಗೂ, ಮಾನಸಿಕ ಜಾಸ್ತಿ. ಕೇತುವಿನ ನಕ್ಷತ್ರದ ಬೇರೆ ಇದೆ. ಸೊ ಅದನ್ನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬೇಕು, ಸ್ವಲ್ಪ ಮಂತ್ರ ಪಠನೆ ಜಾಸ್ತಿ ಮಾಡ್ಕೋಬೇಕು, ಇದೇ ಇಂಪಾರ್ಟೆಂಟ್. ಮಂತ್ರ ಪಠನೆ ಮಾಡ್ಕೊಂಡ್ರೆ ಮಾತ್ರನೇ ನಿಮಗೆ ಹೆಚ್ಚಾಗಿ ಇದಾಗಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಅನ್ಕಾನ್ಶಿಯಸ್, ಈ ಫೋಬಿಯಾ ಅಂತ ಕರಿತೀವಿ, ಭಯದ ವಾತಾವರಣ, ಫೋಬಿಯಾ. ಫೋಬಿಯಾ ಸ್ವಲ್ಪ ಜಾಸ್ತಿ ಇರುತ್ತೆ, ಭಯ ಭಯ ಆಗ್ತಕ್ಕಂಥದ್ದು, ಫಿಯರ್ಸ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಚಂದ್ರನ ಒಂದು ದಶಾಗಳು ಈ ರೀತಿ ಕೊಡ್ತಕ್ಕಂಥ ತೋರಿಸುತ್ತೆ. ಇದಕ್ಕೆ ನಾವು 5ನೇ ಮನೆ ತಗೊಳ್ಬೇಕು. 5ನೇ ಮನೆ ಯಾವುದು ಅಂತ ತಗೊಳ್ಬೇಕು. ಲಗ್ನದಿಂದ 5ನೇ ಮನೆ ನಮಗೆ ಆರೋಗ್ಯದ ಮನೆ. ಯಾವಾಗಲೂ ಅಷ್ಟೇ, ಇದು ಆರೋಗ್ಯದ ಮನೆ, ಇದು ಮತ್ತು 11ನೇ ಮನೆ ಆರೋಗ್ಯದ ಮನೆ, ಇವೆರಡು. ಸೊ ತುಂಬ ಜನ ಈ 5ನೇ ಮನೆಗೆ ಉಂಗುರ ಕೊಡ್ತಾರೆ ಒಳ್ಳೇದಾಗುತ್ತೆ ಅಂತ. ಆರೋಗ್ಯ ಮಾತ್ರ ಚೆನ್ನಾಗಾಗುತ್ತೆ ಅಷ್ಟೇ, ಬಟ್ ದುಡ್ಡು ಹೋಗ್ಬಿಡುತ್ತೆ. ದುಡ್ಡು ಲಾಸ್ ಆಗ್ತಕ್ಕಂಥ ಮನೆ 5, ಆರೋಗ್ಯ ವೃದ್ಧಿ ಮಾಡ್ತಕ್ಕಂಥದ್ದು 5. ತುಂಬ ಜನ ಏನು ಮಾಡ್ತಾರೆ, ಈ 1ನೇ ಅಧಿಪತಿ ಶನಿ ಕೊಡಿ ಉಂಗುರ, ಅಥವಾ ಇಲ್ಲಿ ಶುಕ್ರ ಕೊಡಿ, ಅಥವಾ ಇಲ್ಲಿ 9 ಬುಧಂದು ಕೊಡಿ, ಇಷ್ಟೇ ಕೊಡೋದು. 1-5-9 ಉಂಗುರಗಳು ಕೊಡೋದು, 1-5-9 ಉಂಗುರಗಳು ಕೊಡೋದು. ಆ ಥರ ಉಂಗುರ ಕೊಟ್ಟರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಸಮಸ್ಯೆ ಆ ಥರ ಉಂಗುರ ಅದರಲ್ಲಿ ಕೊಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಶನಿಗೆ ಉಂಗುರ ಕೊಟ್ಟರೆ 8ನೇ ಮನೆ ಆಕ್ಟಿವೇಟ್ ಆದಂಗೆ ಆಗುತ್ತೆ, ಶುಕ್ರನಿಗೆ ಉಂಗುರ ಕೊಟ್ಟರೆ ಅಲ್ಲಿ 5 ಇರಲಿದೆ. ಸೊ ಇಲ್ಲಿ ಸದ್ಯಕ್ಕೆ ನೀವು 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. 6 ಮುಖದ ರುದ್ರಾಕ್ಷಿ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಚೇಂಜಸ್ಸು ತರುತ್ತೆ. 5ನೇ ಮನೆ ಭಾಳ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಬಾಧೆ ಕೊಡ್ತಕ್ಕಂಥದ್ದು 8ನೇ ಮನೆ. 8ನೇ ಮನೆಯಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಗುರು, ವೆರಿ ನೆಗೆಟಿವ್. ನಿಮ್ಮ ಜಾತಕದಲ್ಲಿ ಹೆಚ್ಚಾಗಿ ನೀವು ಅರಶಿನ ಮತ್ತು ಕಡಲೆಕಾಳು ದಾನ ಮಾಡಿ. 3-8-12 ಇಸ್ ವೆರಿ ಬ್ಯಾಡ್, ಆಲ್ರೆಡಿ ಹೇಳಿದ್ದೀನಿ. 3-8-12 ಬಂದರೆ ಕಾಂಬಿನೇಷನ್ನು ಹ್ಯಾಲುಸಿನೇಷನ್ಸು, ಮಾನಸಿಕ ಬಾಧೆ ಹೆಚ್ಚಾಗಿರುತ್ತೆ. ಅದು ಮೈಂಡ್ ಚೆನ್ನಾಗಿಲ್ಲ ಅಂದರೆ ಯಾವ ಪಾರ್ಟ್ಸು ಚೆನ್ನಾಗಿರಲ್ಲ ಬಾಡಿಲಿ, ಯಾವ ಪಾರ್ಟ್ಸು ಸರಿ ಹೋಗಲ್ಲ, ಅಲ್ಲೇ ಕೂತಿರ್ತೀವಿ. ಸೊ ಗುರುಗೆ ದಾನ ಮಾಡಿ, ಒಳ್ಳೆಯದಾಗತ್ತೆ. ಓಕೆ, ನಮ್ಮ ನಕ್ಷತ್ರ ನಾಡಿ ಸೇರ್ಕೊಳ್ಳಿ ಎಲ್ಲರೂ, ಒಳ್ಳೆಯದಾಗತ್ತೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ, ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಅಂತ, ಧಾರವಾಡ ಡಿಸ್ಟಿಕ್ ಇಂದ. ಜಾಬ್ ಬಗ್ಗೆ ಮತ್ತ ಮದುವೆ ಮಕ್ಕಳ ಬಗ್ಗೆ ಕೇಳಿ. ಆಯ್ತು, ಎಲ್ಲ ಕೇಳ್ಬಿಡಣ, ಇಲ್ಲೇ ಮಾತಾಡ್ಕೊಂಡು. ಯಾವ್ದಾದ್ರು ಒಂದು ಅಂತ ಹೇಳಲ್ಲ ನಿಮಗೆ. ಡೇಟ್ ಆಫ್ ಬರ್ತ್ ಯಾಕೆ ಜಾಯ್ನ್ ಆಗ್ಬಾರ್ದು ನಮ್ಮ ಕ್ಲಾಸಸ್? ಹ್ಞೂನ್ರಿ, ಮತ್ತೆ ಎಲ್ಲಾನು ಕೇಳ್ತೀರಾ ಆಸೆ. ದುಡ್ಡು ಮಾತ್ರ ಬಿಚ್ಚಕ್ಕಾಗಲ್ಲ, ದುಡ್ಡು ಬೇಕೇ ಬೇಕಲ್ವಾ? ಎಲ್ಲರೂ ಯಾರು ತುಂಬ ಜನ ನಮ್ಮ ಕ್ಲಾಸ್ಗೆ ಯಾಕೆ ಬರಲ್ಲ ಅಂದರೆ ದುಡ್ಡು. ಸರಸ್ವತಿ ನೋಡ್ರು ಅಂದರೆ ಲಕ್ಷ್ಮೀನ ನೋಡ್ತೀರಾ ಫಸ್ಟು. ಹಾಂ ಹೇಳಿ, ಇನ್ನೇನಿಲ್ಲ ಅಷ್ಟೇ. ನಾನೊಂದು ಸತಿ ಫ್ರೀ ಕ್ಲಾಸ್ ಮಾಡಿದ್ದೆ, ವೀಕ್ಷಕರೇ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ನಾನೊಂದು ಸತಿ ಫ್ರೀ ಕ್ಲಾಸ್ ಮಾಡಿದ್ದೆ. ನಾನು ಫ್ರೀ ಕ್ಲಾಸ್ ಮಾಡ್ತೀನಿ ಜ್ಯೋತಿಷ್ಯ ಅಂತ, ಅಲ್ಲಿ ನೋಡಿದ್ರು ಕೂಡ ಬಂದಿದ್ದೆ ಕಮ್ಮಿ. ಫ್ರೀನಾ? ಫ್ರೀ ಅಂದರೆ ಏನು, ಏನಕ್ಕೆ ಫ್ರೀ ಕೊಡ್ತಾವ್ರೆ, ಏನು ಜಾಸ್ತಿ ಹೇಳಲ್ವೇನೋ. ಇದೇ ಮಾತುಗಳೇ ಬಂದಿದ್ದು ಫೋನ್ ಮಾಡಿದವ್ರದೆಲ್ಲ. ನಾವು ವಾಪಸ್ ನಾವು ರಿಜಿಸ್ಟರ್ ಮಾಡ್ಕೊಂಡು ಬರದೇ ಇರೋರಿಗೆ ನಾವು ಸುಮ್ಮನೆ ಕಾಲ್ ಮಾಡಿ ಕೇಳಿದ್ವಿ ನಾನೇ ಬೇರೆ ಥರ. ಇದು 2016 ನಡೆದಿರತಕ್ಕಂಥ ಒಂದು ವಿಚಾರ. ಅಲ್ಲಿ ಫ್ರೀ ಕ್ಲಾಸಸ್ಸು ನಮ್ಮ ಒಂದು ಜಯನಗರದಲ್ಲಿ ಒಂದು ಮಠ ಇದೆ, ನಮ್ಮದು ಜಯನಗರದಲ್ಲಿ ಒಂದು ಮಠ ಇದೆ. ಆ ಮಠದಲ್ಲಿ ಒಂದು ಫ್ರೀ ಕ್ಲಾಸ್ಗೆ ಅನೌನ್ಸ್ ಮಾಡಿದಾಗ ನಾವೊಂದು 600-800 ಜನ ಬರ್ಬೋದೇನೋ ಅಂತ ಹೇಳಿ ಊಟದ ವ್ಯವಸ್ಥೆನೂ ಮಾಡಿದ್ವಿ, ಊಟದ ವ್ಯವಸ್ಥೆನೂ ಮಾಡಿದ್ವಿ. 600-800 ಜನ ಬರ್ತಾರೆ ಅಂತ ಒಬ್ಬರು ಭಟ್ಟರ್ ಕರೆಸಿ ಮಾಡಿಸಿದ್ವಿ. ಅಲ್ಲಿ ಆಶ್ಚರ್ಯ ಏನು ಅಂತಂದರೆ ಬಂದಿದ್ದೆ 80 ಜನ. ಅದು ಯಾರು ಗೊತ್ತಾ, 80 ಜನ 70% ಆಲ್ ಅಬೌವ್ 60. ಏನಿಲ್ಲ, ಟೈಮ್ ಪಾಸು ಸರ್, ನಾವು ಫ್ರೀ ಅಲ್ವಾ, ಸುಮ್ಮನೆ ಹಿಂಗೆ ಕೇಳ್ಕೊಂಡು ಜ್ಯೋತಿಷ್ಯ ಏನೋ ನಾವು ಆಗಲಿಂದ ನೋಡ್ತಾ ಇದ್ವಿ, ಅದು ಏನು ಗ್ರಹಗಳು ನೋಡೋಣ, ಅದೇನು ಹೇಳ್ತೀರಾ. ಯಂಗ್ಸ್ಟರ್ ಒಬ್ಬರೂ ಬರಲಿಲ್ಲ, ಯಂಗ್ಸ್ಟರ್ ಒಬ್ಬರು ಬರಲಿಲ್ಲ. ನಾನು ಯಂಗ್ಸ್ಟರ್ನ ಕರೆದು ಇಟ್ಟೆ ಫ್ರೀ ಬಂದಾಗಲೂ 80 ಬಂದಿದ್ದು. ಆವಾಗ ಅರ್ಥ ಆಯಿತು,
ಕಲಿಬೇಕಾಗಿರೋರು ಎಂತಾದ್ ಬೇಕಾದ್ರೂ ಕಲಿತಾರೆ, ನಾವು ಬರ್ತೀವಿ ಅನ್ನೋರೆಲ್ಲ ಸುಮ್ಮನೆ, ಅದೆಲ್ಲ ಡೋಂಗಿ. ಫ್ರೀ ಕೊಟ್ಟರು ಬರೋದು, ಅದು ಕೊಟ್ಟರು ಬರೋದು, ಅವೆಲ್ಲ ಸುಮ್ಮನೆ. ಕಲಿಬೇಕು ಅಂದರೆ ಎಷ್ಟು ಲಕ್ಷ ಬೇಕಾದ್ರೆ ಖರ್ಚು ಮಾಡಿ ಬರ್ತಾರೆ. ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಏನು ಬೇಕಾದ್ರೂ ಮಾಡ್ತಾರೆ. ಆವಾಗ ಅರ್ಥ ಆಯ್ತು ನನಗೆ, ಓಹೋ ಫ್ರೀ ಮಾಡಿದ್ರೆ ಈ ಥರ ಜನಗಳು ಈ ಥರ ಮಿಸ್ಅಡ್ವಾಂಟೇಜ್ ತೊಗೊಳ್ತಾರೆ. ನಾನು ಇದು ಎಲ್ಲರಿಗೂ ಹೇಳ್ಕೊಟ್ಬಿಡೋಣ ಅಂತಂದರೆ ಅದಕ್ಕೆ ಬೆಲೆನೇ ಕೊಡಲಿಲ್ಲ. ಒಂದು ಟೈಮಲ್ಲಿ ಇದು ಮಾಡಿದ್ದೆ, 2016 ನಾನು ಏಪ್ರಿಲ್ ಮಂತೋ ಮೇ ಮಂತಲ್ಲೋ ಒಂದು ಫ್ರೀ ಕ್ಲಾಸಸ್ ಮಾಡ್ತೀನಿ, ಎಲ್ಲರೂ ಬಂದು ಕಲ್ತ್ಕೊಳ್ಳಿ, ಇದನ್ನು ನೀವು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಮೇಲೆ ನೋಡೋಣ ಅಂತ ಹೇಳಿ ಬಂದಿರತಕ್ಕಂಥದ್ದು ಬಂತು. ಆ ಊರು ಯಾವುದಮ್ಮ? ಸಾರಿ, ಧಾರವಾಡ ಡಿಸ್ಟ್ರಿಕ್ಟ್ ಕುಂದಗೋಳ ತಾಲೂಕು. ಹಾಂ, ಯಾವುದು? ಕುಂದಗೋಳ. ಕುಂದಗೋಳ, ಕುಂದಗೋಳ ಬಂದಿದೆ. ಓಕೆ, ಏನು ಪ್ರಶ್ನೆ? ಒಂದು ಡೇಟ್ ಹೇಳಿ. ಡೇಟ್ ಹೇಳಿಲ್ಲ ನೀವು, ಸಾರಿ ಡೇಟ್ ಹಾಕೊಂಡಿಲ್ಲ. 11/8 1990. ಟೈಮ್ ಹೇಳಿ ಬೇಗ. ಬೆಳಿಗ್ಗೆ 10:30. ಓಕೆ, ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ಮೀನ ರಾಶಿ, ರೇವತಿ ನಕ್ಷತ್ರ ಎರಡನೇ ಪಾದ, ಸರಿನಾ? ಮದುವೆ ವಿಚಾರ ನೋಡ್ತೀನಿ. ಮದುವೆ ಯಾಕಾಗಿಲ್ವಂತೆ ಜ್ಯೋತಿಷ್ಯರ ಪ್ರಕಾರ? ಮದುವೆ ಆಗಿದೆ ಸರ್. ಆಗಿದೆ. ಮತ್ತೆ ಮದುವೆ ಅಂದ್ರೆ? ಅಂದ್ರೆ ಮದುವೆ ಆಗಿದೆ ಸರ್, ಅದು ಉಳಿಯುತ್ತೋ ಏನಾಗುತ್ತೆ? ಉಳಿಯುತ್ತೋ ಇಲ್ವೋ ಅಂತಾನ ಅದನ್ನ. ಯಾಕೆ ಮ್ಯಾಚ್ ಮೇಕಿಂಗ್ ಮಾಡಿಲ್ವಾ? ಪಾಯಿಂಟ್ ಸರಿಯಾಗಿ ಬರ್ಲಿಲ್ವಾ? ಸರ್ ನಮ್ಗೆ ಈಗ ಗೊತ್ತಾಗಿರೋದ್ರಿ ನಿಮ್ ಬಗ್ಗೆ. ನನ್ನ ಬಗ್ಗೆ ಗೊತ್ತಾಗೋದು ಬೇಡಪ್ಪ. ಅಲ್ಲ, ನಾನು ಹೇಳಿದ್ದು ಪಾಯಿಂಟ್ಸ್ ಎಷ್ಟು ಬಂದಿತ್ತು ಮದುವೆ ಆದಾಗ ಅಂತ. 2023 ಶುಕ್ರ ಮತ್ತೆ ಶನಿ, ಶುಕ್ರ ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ. ಶುಕ್ರನ ಕಾಂಬಿನೇಷನ್ ಅಲ್ಲಿ ಹಿಟ್ ಆಗಿರ್ತಕ್ಕಂಥದ್ದು 10, 1, 6, 10 ಹಿಟ್ಟಾದರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. 1, 6, 10 ಯಾವಾಗಲೂ ಹೇಳ್ತಾ ಇರ್ತೀನಿ, 1, 6, 10 ಶುಕ್ರನಲ್ಲಿ 10 ಹಿಟ್ಟಾಗಿದೆ, ಇಟ್ ಈಸ್ ನಾಟ್ ಗುಡ್. ನಾಲ್ಕನೇದು ಪ್ರೀತಿನೇ ಇಲ್ಲ ಅಲ್ಲಿ. ನಾಲ್ಕನೇದು ನಂಬರ್ ಬಂತು ಅಂದರೆ ಪ್ರೀತಿ ಇಲ್ಲ. ಈ 4 ಹೆಂಗೆ ಬಂತು, ಯಾವ ಥರ ವಿಶ್ಲೇಷಣೆ ಮಾಡಬೇಕು ಅಂತ 12 ನಂಬರ್ ಹೇಳ್ಕೊಡ್ತೀನಿ. 4 ಅಂದರೆ ಇಲ್ಲಿ ಅವರು ಇರೋದು ಇಲ್ಲ, ಸಪ್ರೇಷನ್ ಆಗಿಬಿಡ್ತಾರೆ ಇದು. ಅರ್ಥ ಆಯ್ತಾ? 4 ಅಂದರೆ ಪ್ರೀತಿ ಇರಲ್ಲ. 5ನೇ ಮನೆ ಪ್ರೀತಿ ಮನೆ, 4ನೇ ಮನೆ. ಸೊ ಇದು ನೀವು ಯಾವಾಗ ಬಿಟ್ಟೋಗುತ್ತೆ ಅಂತ ಕೇಳ್ತಾ ಇದ್ದೀರಾ ಪ್ರಶ್ನೆ? ಹ್ಞೂ ಅಂತೆ, ಯಾವಾಗ ಬಿಟ್ಟೋಗುತ್ತೆ, ಹೋದ್ರೆ ಹೋಗ್ಲಿ. ಶನಿ ಭುಕ್ತಿ, ಶನಿ ಕಾಂಬಿನೇಷನಲ್ಲಿ 6, 10, 11 ಬರಬೇಕು. 6, 10 ಅದಾದ ಮೇಲೆ 1, 10 ಬುಧನಲ್ಲಿ. ಓಕೆ, ಬುಧ 10 ಮತ್ತು 4 ಅದ್ರ ಜೊತೆ 1, 1, 10 ಕಾಂಬಿನೇಷನ್ ಇದೆ. ಸ್ವಲ್ಪ ನಿಧಾನ ಆಗುತ್ತೆ, 2023 ಆದಮೇಲೆ ಶುರು ಆಗುತ್ತೆ, 26 ಕೇಳ್ಕೊಂಡು ಹೋಗುತ್ತೆ. ಕೋರ್ಟ್ಗೆ ಹಾಕಿ ಕೇತುನಲ್ಲಿ ಕ್ಲಿಯರ್ ಆಗುತ್ತೆ, ಕೋರ್ಟ್ಗೆ ಹಾಕಿ ಕೇತುನಲ್ಲಿ ಕ್ಲಿಯರ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬೇಗ ಆಗಬೇಕು ಅಂತಂದರೆ ಒಂದು ಮುತ್ತನ್ನು ಧರಿಸಿ, 6ನೇ ಮನೆ ಆಕ್ಟಿವೇಟ್ ಮಾಡ್ಕೊಳ್ಳಿ, ಬೇಗ ಕಿತ್ತೋಗುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಇರಿ ಇರಿ ಜೊತೆಯಲ್ಲಿ ಅಂದರೆ ಇರಲ್ಲ ಅಂದರೆ ನಾವ್ಯಾಕೆ ಅಲ್ವಾ. ನೆಕ್ಸ್ಟ್, ಮುತ್ತನ್ನು ಆಗ ಧರಿಸ್ಕೊಳ್ಳಿ, ಬೇಗ ಕಿತ್ತೋಗುತ್ತೆ. ನಮಸ್ಕಾರ. ಹಾ ನಮಸ್ಕಾರ ಗುರುಜಿ, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 14/8/1997. 14/8/1997. ನಾನು ವೀಕ್ಷಕರ, ನಾನೊಂದು ಏನೇನು ನಂಬರ್ಸ್ ಹೇಳ್ತೀನಿ, ಅದು ಮನೆಗಳು. 10ನೇ ಮನೆ ಮದುವೆ ಒಳ್ಳೇದಲ್ಲ, 10ನೇ ಮನೆ. 6ನೇ ಮನೆ ಮದುವೆ ಒಳ್ಳೇದಲ್ಲ. 1ನೇ ಮನೆ ದಶಾದಲ್ಲಿ ಬಂದರೆ ಹೋಯಿತು ಅಂತ ಹೇಳಿದ್ದೀನಲ್ಲ, ದಶಾದಲ್ಲಿ ಯಾರು ಮಾಡ್ಕೊಂಡ್ರು ಹೋಗ್ಬಿಡುತ್ತೆ. ಒಂದು ತಿಳ್ಕೊಳ್ಳಿ, ನಮ್ಮ ಕಾಂಬಿನೇಷನಲ್ಲಿ 1, 6, 10 ಕಾಂಬಿನೇಷನ್ ಬಂತೋ, ಡೆಫಿನೆಟ್ಲಿ ನಮ್ಮ ಮನಸ್ಸು ಒಳ್ಳೇದಿರ್ಬೋದು, ನಾವು ಭಾಳ ಸಾತ್ವಿಕವಾಗಿರ್ಬೋದು. ನಮ್ಮ ಕಾಂಬಿನೇಷನ್ನು ನಮ್ಗೆ ಇನ್ನೊಬ್ಬ ವ್ಯಕ್ತಿನ ಇಷ್ಟಪಡಿಸೋಕ್ಕಾಗಲ್ಲ, ಅವರು ನಮ್ಮನ್ನು ಉಲ್ಟಾ ನೋಡ್ತಕ್ಕಂಥದ್ದು. ಇಬ್ಬರಲ್ಲೂ ಬಂತಾ 1, 6, 10 ಕಾಂಬಿನೇಷನ್ನು, ಅದು ಡೈವರ್ಸ್ ಕೊಟ್ಟೋಗುತ್ತೆ. ಒಬ್ಬರಲ್ಲಿ 2, 7, 11, ಒಬ್ಬರಲ್ಲಿ 1, 6, 10 ಬಂತು ಅಂತಂದರೆ ಅದು ಎಳೆದಾಡುತ್ತೆ ಮದುವೆ ಜೀವನ. ನಮ್ಮದ್ರಲ್ಲಿ 1, 6, 10 ಬಂದಿದೆ, ನಮ್ಮ ವೈಫಲ್ಲಿ 2, 7, 11 ಬಂದಿದೆ ಅಂದರೆ ಎಳೆದಾಡುತ್ತೆ, ಅದು ಎಳೆದಾಡುತ್ತೆ, ಹೋಗಲ್ಲ. ಬರೀ ಗಲಾಟೆಗಳು, ವೈಮನಸ್ಸು ಇರುತ್ತೆ, ಒಂದೇ ಕಡೆ ಇರ್ತಾರೆ. ಇಬ್ಬರಲ್ಲೂ 2, 7, 11, 2, 11 ಬಂತು ಅನ್ಯೋನ್ಯದಿಂದ ಇರ್ತಾರೆ. ಸೊ 1, 6 ಬಂದಿರೋರ್ದೆಲ್ಲ ಹ್ಯೂಜ್ ಗಲಾಟೆ, ನೀನು ಬೇಡವೇ ಬೇಡ ಆಚೆ ಹೋಗು ಅಂತ. ಆ 6 ಅನ್ನೋದು 10 ಅನ್ನೋದು 1 ಅನ್ನೋದು ಆ ರೀತಿ ಮಾಡುತ್ತೆ. ದಶಾಭುಕ್ತಿಲಿ ನಿಮ್ಮ ಮಕ್ಕಳ ಜಾತಕದಲ್ಲಿ ಇದೆಯಾ ನೋಡ್ಕೊಳ್ಳಿ. ತರಬೇಕಾಗಿರ್ತಕ್ಕಂಥ ಜಾತಕದಲ್ಲಿ 2, 7 ತಂದರೆ ಇದು ಉಳಿಯುತ್ತೆ, ಇಲ್ಲ ಅಂದರೆ ತರ್ತಕ್ಕಂಥದ್ದು ಏನಾದ್ರು 1, 6, 10 ತೊಗೊಂಬಂದ್ಬಿಟ್ರೆ ದಶ ಹೋಯ್ತು. ಆ ಹೇಳಮ್ಮ ಡೇಟ್ ಆಫ್ ಬರ್ತು. 14/8/1997. ಟೈಮ್? ಬೆಳಿಗ್ಗೆ 7:30. ಪ್ಲೇಸ್? ರಾಮನಗರ. ಪ್ರಶ್ನೆ? ನನ್ನ ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ, ಗವರ್ನಮೆಂಟ್ ಬಗ್ಗೆ ಏನು ಚಾನ್ಸಸ್ ಇದೆಯಾ ಅಂತ. ಏನು ಓದಿದ್ದೀರಾ? ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆಗಿದೆ. ಕೆಲಸಕ್ಕೆ ಹೋಗ್ತಾ ಇಲ್ವಾ?
ಇಲ್ಲ ಗುರುಜಿ, 2 ವರ್ಷ ಆಯ್ತು ಮನೇಲೇ ಇದ್ದೀನಿ. ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂತ ಸಾಧ್ಯತೆ ಸ್ವಲ್ಪ ಇದೆ, ಯಾಕಂದ್ರೆ ಸೂರ್ಯ ಕರ್ಕಾಟಕ ರಾಶಿಲಿ ಇದೆ. ಎಕ್ಸಾಮ್ ಬರ್ದಿದ್ದೀನಿ ಗುರುಜಿ ನಾನು, ಬಟ್ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೆ. ಆಯ್ತಾಯ್ತು, ದಶಾಭುಕ್ತಿ ನೋಡ್ಕೊಂಡು ಹೇಳ್ತೀನಿ. ರಿಸಲ್ಟ್ ಯಾವಾಗ ಬರ್ಬೋದು? ರಿಸಲ್ಟ್ ಮೇಲೆ ದಶಾಭುಕ್ತಿ ಇರೋದು. ಶುಕ್ರದಶ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ. ಶನಿಲಿ 2022 ಶನಿ ಇದೆ, ಶುಕ್ರ ಸ್ಟ್ರಾಂಗ್ ಇದನ್ನ ನೋಡಬೇಕು. ಶುಕ್ರನಲ್ಲಿ 10-11 ಬರಬೇಕು, 10-11 ಮಾತ್ರ ಇದೆ, ಶನಿಲಿ 11 ಮಾತ್ರ ಇದೆ. ಚಿಕ್ಕದ್ರಲ್ಲಿ ಹೋಗ್ಬಿಡುತ್ತಮ್ಮ, 12 ಕಾಂಬಿನೇಷನ್ ಬೇರೆ ಬಂದಿದೆ ಇಲ್ಲಿ ದಶಾದಲ್ಲಿ, ಇಲ್ಲಿ ಬರೀ 11 ಬಂದಿದೆ, ಬಟ್ ಹಿಟ್ ಆಗಿದೆಯಾ ನೋಡಬೇಕು. ಶನಿಲಿ ಶನಿಲಿ ಹಿಟ್ ಕಾಂಬಿನೇಷನ್ ನೋಡಬೇಕು. ಶನಿಲಿ 6 ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ಇದೆ, ಸುಮಾರಾಗಿದೆ. ಗೋಧಿ ದಾನ ಮಾಡಿ ಫಸ್ಟು, ಗೋಧಿ ದಾನ ಮಾಡಿ ಭಾನುವಾರ ಭಾನುವಾರ, ಮತ್ತು ಎಳ್ಳೆಣ್ಣೆ ದಾನ ಮಾಡಿ ಶನಿವಾರ ಶನಿವಾರ. ಒಂದು ಅರಶಿನ ಹಚ್ಕೊಳ್ಳಿ, ಅರಶಿನದ ಕೊಂಬು ತೆಗೆದುಬಿಟ್ಟು ಅರಶಿನ ಹಚ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ 10ನೇ ಮನೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ ಶುಕ್ರನೇ, ಶುಕ್ರ ಅದು ಬಿಟ್ಟರೆ 11 ಬುಧ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಬಟ್ ಭಾಳ ಸ್ವಲ್ಪ ಡಿಫಿಕಲ್ಟ್ ಅಲ್ಲಿದೆ, ಸಿಗುತ್ತೆ ಬಟ್ ಭಾಳ ಪ್ರಯತ್ನ ಪಟ್ಟು ಪಟ್ಟು ಬರೆದು ಬರೆದು ಬರೆದು, ಯಾಕಂದ್ರೆ 10-11 ಕಾಂಬಿನೇಷನ್ ಹಿಟ್ ಆಗಿಲ್ಲ. ಹಿಟ್ ಆದರೆ ಮಾತ್ರ ನಮಗೆ ಈಸಿ ಹೇಳೋಕ್ಕೆ. ಕೇತು ಭುಕ್ತಿಲಿ ಸ್ವಲ್ಪ ಚೆನ್ನಾಗಿದೆ, ಶುಕ್ರ ಶನಿ ಬುಧ ಸ್ವಲ್ಪ ಮುಂದೆ ಹೋಗಬೇಕು. ಸೊ ಮಾಡಿರ್ತಕ್ಕಂಥ ತಂತ್ರ ಟ್ರೈ ಮಾಡಿ ಒಳ್ಳೇದಾಗ್ಬೋದು, ಬಟ್ ಹಿಟ್ ಆದರೆ ಗ್ಯಾರಂಟಿ. ನೆಕ್ಸ್ಟ್. ಹಲೋ ಹೇಳಿ. ನಮಸ್ತೆ ಗುರುಜಿ, ಗುರುಭ್ಯೋ ನಮ. ನಿಮ್ ಫ್ರೆಂಡ್ ಮಾತಾಡ್ತಾ ಇರೋದು ಗುರುಜಿ. ನನ್ನ ಫ್ರೆಂಡಾ? ಸ್ಟೂಡೆಂಟ್. ಸ್ಟೂಡೆಂಟ್. ಓಕೆ ಓಕೆ, ರೈಟ್. ಯಾವ ಇದರದು ಬ್ಯಾಚ್? ಹುಬ್ಳಿ ಬ್ಯಾಚ್ ಗುರುಜಿ. ಓ ಹುಬ್ಳಿ ಬ್ಯಾಚ್. ಓಕೆ ಓಕೆ ಓಕೆ. ಯಾವುದು ನಂಬರು? ನಂಬರ್ ಇಲ್ಲ. ಮಂತ್ರ ರೆಸಿಡೆನ್ಸಿ ಐ ಥಿಂಕ್ 10th, ತುಂಬಾ ಫಸ್ಟ್ 10th ಅಥವಾ 20th ಬ್ಯಾಚ್ ಒಳಗಡೆನೆ ಗುರುಜಿ. 2016 ಇರಬೇಕಂಗಾರೆ. ಎಕ್ಸಾಕ್ಟ್ಲಿ 2016 ಕರೆಕ್ಟ್. ಖುಷಿ ಆಯ್ತು ಗುರುಜಿ ಕಾಲ್ ಕನೆಕ್ಟ್ ಆಯ್ತು, ತುಂಬಾ ದಿವಸ ಆಯ್ತು ನಿಮ್ ಜೊತೆ ಮಾತಾಡಿ. ಅದಕ್ಕೆ 2016 ಪರವಾಗಿಲ್ಲ, ನಮ್ ಪ್ರೋಗ್ರಾಮ್ ಇನ್ನೂ ನೋಡ್ತಾ ಇದ್ರಲ್ರಿ. ಇಲ್ಲ ನಾವು ಅವಾಗಿಂದ ಕಟ್ಟ ಫಾಲೋರ್ ಗುರುಜಿ ನಿಮ್ದು. ಹೌದಾ? ತುಂಬಾ ಜನ ಸ್ಟೂಡೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ 3 6 ಚೆನ್ನಾಗಿರ್ತಾರೆ, ಆಮೇಲೆ ಬಾಲ ಬಿಚ್ಚಿ ತಾಮಸ್ ಆಗ್ಬಿಡ್ತಾರೆ ನಮ್ ಮೇಲೆ. ಕಲಿಯುಗ ಗುರುಜಿ, ಏನು ಮಾಡಕ್ಕಾಗಲ್ಲ, ನಮ್ ಮೇಲೆ ನಮ್ ಸ್ಟೂಡೆಂಟ್ ತಿರುಗಿ ಬೀಳ್ತಾರಲ್ರಿ, ಏನ್ರಿ ಮಾಡೋದು? ಎಷ್ಟ್ ಚೆನ್ನಾಗಿ ಪಾಠ ಎಲ್ಲ ಹೇಳ್ಕೊಟ್ಟಿರ್ತೀವಿ, ಎಂತ ಕಚ್ಚಡ ಯುಗ, ಎಷ್ಟ್ ಚೆನ್ನಾಗಿ ಅವ್ರ ಜೀವನದ ಬಗ್ಗೆ ಎಲ್ಲ ತೋರಿಸ್ಕೊಡ್ತೀವಿ, ಕೊನೆಗೆ ಅವನೇನ್ ಹೇಳ್ತಾನೆ, ಅವನು ಲೋಫರ್ ಹಂಗೆ ಹಿಂಗೆ ಬುರುಡೆ ತಲೆ ಇಲ್ಲ ಕೂದಲಿಲ್ಲ ಇಂಥದ್ದೆಲ್ಲ ಯಾರೋ ವಾಯ್ಸ್ ಮೆಸೇಜು ಬುರುಡೆ ಜ್ಯೋತಿಷ್ಯ ಹಿಂಗೆ ಮಾತಾಡ್ತಾರೆ. ನಾನೇನ್ ಕರ್ಮ ಅವರಿಗೆ ನನಗೆ ಒಂದು ಬೇಜಾರು. ಇಷ್ಟು ಚೆನ್ನಾಗಿ ಪಾಠ ಹೇಳ್ಕೊಟ್ಟು ಅವರು ಫಸ್ಟ್ 6 ಎಲ್ಲಾ ಸ್ಟೂಡೆಂಟು ಎಕ್ಸಲೆಂಟ್ ಅಂತ ಕಾಲಿಗೆ ಬಿದ್ದು, ನಮಗೆ ಪಾಠ ಹೇಳ್ಕೊಟ್ಟು ಕಾಲಿಗೆ ಬಿದ್ದಾದ್ಮೇಲೆ ಆಮೇಲೆ ನೋಡಿದ್ರೆ ಅವರು ಉಲ್ಟಾ ಫುಲ್ ಚೇಂಜು. ಅವ್ರ ಕರ್ಮ ಕಟ್ಕೋತಾರ ಗುರುಜಿ, ಆ ತರ ಮಾಡಿ ಅಷ್ಟೇ, ಅವ್ರ ಕರ್ಮನೇ ಪಾಠ ಕಲ್ತದ. ಕರ್ಮ ಕಟ್ಕೋತಾರ ಬಿಡ್ತಾರ ಗೊತ್ತಿಲ್ಲ, ಬಟ್ ಆದ್ರೆ ನಾನು ಅವ್ರಿಗೆ ಒಳ್ಳೇದೇ ಕೊಟ್ಟಿದ್ದೀನಿ, ಫೀಸ್ ತಗೊಂಡಿದೀವಿ, ನಾವೇನ್ ಮಾಡಕ್ಕಾಗಲ್ಲ. ಫೀಸ್ ತಗೊಳ್ಳೋದು ನಮ್ಗೆ ಬೇರೆ ಬೇರೆ ವಿಚಾರಗಳಿರ್ತವೆ, ಖರ್ಚಿರುತ್ತೆ, ನಾವು ತಗೊಂಡಿರ್ತೀವಿ. ಫೀಸ್ ತಗೊಂಡಕ್ಕೂ ಅವರ ಕೋಪಕ್ಕೂ ಅದೇನು ಕಾರಣನೋ ಗೊತ್ತಿಲ್ಲ. ಅದರಲ್ಲಿ ಬರೀ ತಾಮಸ, ಅವ್ರ ಗುಣ ಎಲ್ಲ ನೋಡಿರ್ತೀವಿ. ಅವ್ರಿಗೆಲ್ಲ ಗುರು ರೆಟ್ರೋಗ್ರೇಡ್ ನೋಡಿದ್ದೀನಿ, ಗುರು ರೆಟ್ರೋಗ್ರೇಡು, ಶುಕ್ರ ಭುಕ್ತಿ, ಅಂತರ್ಭುಕ್ತಿಗಳು ನಡೀತಾ ಇರುತ್ತೆ ಅವ್ರಿಗೆಲ್ಲ. ಈ ಶುಕ್ರ ಇಸ್ ವೆರಿ ಬ್ಯಾಡ್, ಶುಕ್ರಾಚಾರ್ಯ ಗುರುಗೆ ಆಪೋಸಿಟ್ ಇರೋದೇ ಶುಕ್ರಾಚಾರ್ಯ. ಆ ಶುಕ್ರ ಬಂದ್ಬಿಡುತ್ತೆ, ಶುಕ್ರ ಏನಾದರೂ ಶನಿ ಜೊತೆ ರಾಹು ಜೊತೆ ವೀಕ್ಷಣೆ ಬಿದ್ದವರೆಲ್ಲ ಗುರುದ್ರೋಹಿಗಳು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬಟ್ ಆದರೆ ಅದು ನನಗೆ ಅನುಭವಕ್ಕೆ ಬಂದಾದ್ಮೇಲೆ ಅಯ್ಯೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಬೈಕೊಳ್ಳಿ, ಏನು ಬೇಕಾದ್ರೂ ಬೈಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಹೆಂಗೆ ಬೇಕಾದ್ರೂ ಬೈಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಜೊತೇಲಿರೋರೇ ನಮಗೆ ಟೋಪಿ ಹಾಕಿರೋರು, ನಮ್ಮ ಜೊತೆ ಸ್ಟೂಡೆಂಟ್ ಆಗಿ ಬಂದು ನಮಗೆ ಅದನ್ನ ಸಹಾಯ ಮಾಡ್ತೀವಿ, ಇದನ್ನ ಸಹಾಯ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೇ ಇದ್ದು ಟೋಪಿ ಹಾಕಿಸ್ಕೊಂಡಿದ್ದಾರೆ, ಟೋಪಿ ಹಾಕಿದ್ದಾರೆ, ಎಲ್ಲ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಪ್ರತಿ ಏನು ಒಂದು 1000 ಜನದ್ದು ಜಾತಕ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? 1000 ಜನದ್ದು ನಾನು ಪ್ರಶ್ನಾಶಾಸ್ತ್ರ ಹಾಕೊಳ್ಳಿ ಕೂತ್ಕೊಳ್ತೀವಿ, ಒಳ್ಳೆಯವನೋ ಕೆಟ್ಟವನೋ ಅಂತ ಟೈಮೇ ಇಲ್ಲ ಅಲ್ಲಿ. ಆ ಥರ ಆಗ್ಬಿಟ್ಟಿದೆ. ಇರಲಿ, ನೀವು 2016 ಮಾಡಿದ್ರಲ್ಲ, ಸೊ ಅಲ್ಲಿ ಗುಂಪುಗಾರಿಕೆ ಅದು ಇದು ಎಲ್ಲ ಮಾಡಿಕೊಂಡು ಗುರು ಮೇಲೇ ದಂಗೆ ಎದ್ದಿದೆ ಇರ್ತಕ್ಕಂಥದ್ದು. ಅವ್ರು ಯಾರು ಉಳಿದೇ ಇಲ್ಲ ಕೊನೆಗೆ, ಅದು ಅದೊಂದು ನನಗೆ ಅನುಭವ ಆಗಿದೆ. ನಾನು ಅವರ ಮೇಲೆ ಏನೂ ಹೋಗಿಲ್ಲ, ಅವರು ಇವತ್ತಿನ ದಿವಸ ಅಡ್ರೆಸ್ಗೆ ಇಲ್ಲ ಒಟ್ಟು ಹೋಗಿದ್ದಾರೆ. ಎಷ್ಟು ಜನ ಚೆನ್ನಾಗಿದೆ ಗೊತ್ತಿಲ್ಲ. ಇರಲಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಗುರುಜಿ. ಡೇಟ್ ಆಫ್ ಬರ್ತ್ ಇದೆಯಾ? ಇದೆ ಗುರುಜಿ. 14 ಡಿಸೆಂಬರ್ 94. ಸರಿ, ನಮ್ಮ ಆ್ಯಪ್ ಹೊಸ ಆ್ಯಪ್ ನೀವು ತಗೊಂಡಿದ್ರೆ ಗೊತ್ತಿಲ್ಲ, ಈಗ ಲಾಂಚ್ ಮಾಡಿದ್ವಿ ರೀಸೆಂಟ್ ಆಗಿ. ಇಲ್ಲ ಗುರುಜಿ, ಅದೇ ನಾನು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀನಿ ಇನ್ನೊಂದು 2 ಅಲ್ಲಿ ಆಲ್ರೆಡಿ, ಅದೇ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ, ಇನ್ನೇನು ಸಬ್ಸ್ಕ್ರೈಬ್ ಆಗ್ತೀನಿ ಗುರುಜಿ. 1 or 2 ಮಾಡಿ ಮಾಡಿ ಮಾಡಿ. ಗುರುಜಿ ಆ್ಯಪ್ ಅದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ನಮ್ಗೆ ಆಕ್ಚುಲಿ ಸ್ಟೂಡೆಂಟ್ಸ್ಗೆ. ಹೌದೌದು,
ನಾವು ಬೇರೆಯವರು ಏನ್ ಮಾಡ್ತಾರೆ ಬೇರೆಯವರು ಏನ್ ಮಾಡ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಂಡಿಲ್ಲ, ನಾವ್ ಏನ್ ಮಾಡ್ತೀವಿ ಸಮಾಜಕ್ಕೆ ಅಂತ ತಲೆ ಕೆಡ್ಸ್ಕೊಂಡು ಹೋಗಿದೀವಿ. ನಮ್ಮ ಸ್ಟೂಡೆಂಟ್ಸ್ ನಮ್ಗೆ ಏನ್ ಮಾಡ್ತಾರೆ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಆ್ಯಪ್ ಮಾಡ್ತಾ ಇರ್ಲಿಲ್ಲ. ಆಲ್ ದ ವೆರಿ ಬೆಸ್ಟ್, ಹಿಂಗೆ ಇನೋವೇಟಿವ್ ಆಗಿ ನಮ್ಗೆ ಗಿಫ್ಟ್ ಕೊಡ್ತಾ ಇರಿ, ನಮ್ ಸಪೋರ್ಟ್ ನಿಮ್ಗೆ ಯಾವತ್ತು ಇರುತ್ತೆ ಗುರುಜಿ. ಮೇದಿನಿ ಜ್ಯೋತಿಷ್ಯ ತರ್ತಾ ಇದ್ದೀನಿ ಆ್ಯಪ್ ಅಲ್ಲಿ, ಫ್ರೀ ಆ್ಯಪ್ ಕೊಡೋ ಆಲೋಚನೆಯಲ್ಲಿ ಇದೆ. ಆಯಾ ಊರ್ ಹಾಕಿದ್ರೆ ಮಳೆ ಹೇಗ್ ಬರುತ್ತೆ ಊರಿಗೆ, ಬೆಳೆ ಏನ್ ಬೆಳಿಬೇಕು, ಆ ಲೆವೆಲ್ ಹೋಗ್ತಾ ಇದ್ದೀನಿ. ದಟ್ ಈಸ್ ಮೈ ನೆಕ್ಸ್ಟ್ ಕೊಡುಗೆ ಟು ದಿ ವರ್ಲ್ಡ್. ಇಂತ ಊರು ಹಾಕಿದ್ರೆ ಅಲ್ಲಿ ಬರ್ತಕ್ಕಂತ ಅವರ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂತ ಯಾವ್ದು ಬೆಳೆ ಬೆಳೆದ್ರೆ ಒಳ್ಳೇದು ಅದೆಲ್ಲ ಕೊಡ್ತೀನಿ. ಗ್ರಹಗಳು ಹೆಂಗಿದೆ, ಯಾವ ಬೆಳೆ ಬೇಸ್ಡ್ ಆನ್ ದೇರ್ ಅವ್ರದ್ದು ಮಾಡ್ಬೇಕು, ನೀರಾವರಿ ಜಾಗನೋ ಡ್ರೈ ಜಾಗನೋ ಅಂತ ಒಂದು ಸ್ವಲ್ಪ ಅದೆಲ್ಲ ಇಂಡಿಕೇಶನ್ ಕೊಡ್ತೀನಿ. ಇದು ಅಗ್ರಿಕಲ್ಚರ್ ರೆವಲ್ಯೂಷನ್ ಮಾಡ್ಬೇಕು ಅಂತ ಇದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಮಳೆ ಹೇಗ್ ಬರುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ಏನಾರು ಆಗುತ್ತಾ ಊರಲ್ಲಿ, ನೀರಿನ ಅಭಾವ ಆಗುತ್ತಾ ಜಾಸ್ತಿ, ಅಥವಾ ನೀರಿಲ್ಲದೆ ಏನೇನು ಬೆಳಿಬಹುದು, ಯಾವ್ದನ್ನ ಹಾಕಿದ್ರೆ ನಮಗೆ ಯಾವ್ದು ಲಾಭ ಬರುತ್ತೆ, ಯಾವ ಗ್ರಹದಿಂದ ಯಾವ ಪಲ್ಸಸ್ ಹಾಕ್ಬಹುದು, ಆ ಡ್ರೈ ಏರಿಯಾ ಇದ್ರೆ ಮೈಲ್ಡ್ ಏರಿಯಾ ಇದ್ರೆ, ಅದನ್ನೆಲ್ಲ ನಾನು ಇನೋವೇಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ದೀನಿ. ಇದು ಮುಗೀತು ನನ್ನ ಕೆಲಸ, ಇಂಡಿವಿಜುವಲ್ ಮಾಡಿ ಮುಗೀತು, ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇಟ್ ವಿಲ್ ಬಿ ಮೇದಿನಿ ಜ್ಯೋತಿಷ್ಯ, ಯಾಕಂದ್ರೆ ಮುಂದೆ ಮುಂದೆ ಬರ್ತಕ್ಕಂತ ಅದರಲ್ಲಿ ಎಲ್ಲರ ಹತ್ರ ದುಡ್ಡಿರುತ್ತೆ. ಬೆಳೆ ಬೆಳೆಯೋಕ್ಕೆ ಈಗ ಆಕ್ಸಿಜನ್ ಕೊರತೆ ಇಂಥವೇ ಆಗುತ್ತಲ್ಲ, ಇಂಥವೇ ಜಾಸ್ತಿ ಆಗೋದು ನಮಗೆ. ಆಕ್ಸಿಜನ್ ಪ್ರೊಡಕ್ಷನ್ ಮಾಡೋಕ್ಕೆ ಇದಿಲ್ಲ, ಮರಗಳಿಲ್ಲ, ಬೆಳೆಯೋರಿಲ್ಲ, ಇಂಥವೇ ಹೋಗುತ್ತೆ. ಅದು ಎಲ್ಲರೂ ದುಡಿತಾರೆ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಎಲ್ಲ ದುಡ್ಡು ಬರುತ್ತೆ, ಅದು ಬರುತ್ತೆ. ಆದರೆ ಬೆಳೆ ಬೆಳೆಯೋಕ್ಕೆ ಯಾರೂ ಇರಲ್ಲ, ಮತ್ತು ಧಾನ್ಯಗಳ ಇದು ಅಭಾವ ಜಾಸ್ತಿ ಆಗುತ್ತೆ, ನೀರಿನ ಅಭಾವನೂ ಜಾಸ್ತಿ ಆಗುತ್ತೆ 2026 ಆದಮೇಲೆ. ಹೇಗೆ ನಾನು ಇದನ್ನು ಪ್ರೆಡಿಕ್ಟ್ ಮಾಡೋದು, ಒಂದು ದಿವಸ ಕ್ಲಿಯರ್ ಆಗಿ ಒಂದು ಕಂಟಿನ್ಯೂಸ್ ಆಗಿ 7 ಡೇಸ್ ನಾನು ನೆಕ್ಸ್ಟ್ ಫ್ಯೂ ಇಯರ್ಸ್ದು ಪ್ರೆಡಿಕ್ಷನ್ ಮಾಡ್ತೀನಿ, ಅದು ಕಾನ್ಸ್ಟೆಂಟ್ ಆಗಿರಬೇಕು. ಅದನ್ನು ನಾವು ಏನು ಮಾಡಬೇಕು ಪ್ರೆಡಿಕ್ಷನ್ ಮಾಡಾದ್ಮೇಲೆ, ಸಂಬಡಿ ಹ್ಯಾಸ್ ಟು ಟೇಕ್ ಕೇರ್. ಈ ನಮ್ಮ ಅದಕ್ಕೆ ರಾಜರ ಆಸ್ಥಾನದಲ್ಲಿ ಪಂಡಿತರು ಇರ್ತಾ ಇದ್ರು ನೋಡಿ, ನೀರಿನ ಅಭಾವ ಇದೆ ಅಂತ ಅಂದಾಗ ಅವ್ರು ಅಲ್ಲಲ್ಲಲ್ಲಿ ಟ್ಯಾಂಕ್ಗಳೆಲ್ಲ ಕೊಟ್ಟು ಕಟ್ಟಿ ನೀರು ಸ್ಟೋರ್ ಮಾಡ್ಕೊಳ್ಳಿ, ಎಲ್ಲ ಡಂಗೂರ ಬರ್ಸೋರು. ನೋಡಿ ನೀರಿನ ಅಭಾವ ಬರುತ್ತಂತೆ, ರಾಜಗುರುಗಳು ಹೇಳಿದ್ದಾರೆ ಈ ಮುಂದಿನ ವರ್ಷ ನೀರಿನ ಅಭಾವ, ನೀರಿನ ಅಭಾವ, ನೀರು ಹೆಚ್ಚಾಗಿ ಶೇಖರಣೆ ಮಾಡ್ಕೊಳ್ಳಿ ಅಂತ ಡಂಗೂರ ಬರ್ಸ್ತಾ ಇದ್ದಾರೆ. ಅದು ಮಹಾಮಾರಿ ಬರುತ್ತೆ ಅಂತ ಡಂಗೂರ ಬರ್ಸೋರು, ಎಲ್ಲ ಮನೇಲೇರಿ ಅಂತ ಆಗಿನ ಕಾಲದಲ್ಲೆಲ್ಲ ಬಾರಿಸೋರು, ಹೇಳೋರು, ಇನ್ಫಾರ್ಮೇಶನ್ ಕೊಡೋರು. ಸೊ ಕೇರ್ಫುಲ್ ಆಗಿರೋಕ್ಕೆ ಜ್ಯೋತಿಷ್ಯನ ಯೂಸ್ ಮಾಡಿ ರಾಜ ಅದನ್ನು ಹೇಳ್ತಾ ಇದ್ದೆ. ಇವಾಗ ಅದಿಲ್ಲ, ಇದು ಹೊರಟೋಗಿದೆ. ಯಾಕಂದರೆ ಈ ನಮ್ಮ ಹಿಂದೂ ರಾಷ್ಟ್ರವಾಗಿ ಇದ್ದರೂ ಕೂಡ ನಮ್ಮ ರಾಜರು ಜ್ಯೋತಿಷ್ಯನ ಅವರ ಪರ್ಸ್ನಲ್ಗಾಗಿ ನಂಬ್ತಾರೆ, ಜಾತಕ ಎಲ್ಲ ಕೊಡ್ತಾರೆ, ಎಲ್ಲ ತೋರಿಸ್ತಾರೆ, ನಾನು ಇದು ಮಿನಿಸ್ಟರ್ ಆಗ್ತೀನಿ ಅದಾಗ್ತೀನಿ ಅಂತ ಎಲ್ಲರೂ ಎಲ್ಲ ಶಾಸಕರು ಎಲ್ಲ ತೋರಿಸ್ತಾರೆ ಅವ್ರ ಜ್ಯೋತಿಷ್ಯ ಹತ್ರ ಹೋಗಿ. ಆದರೆ ಇಂಪ್ಲಿಮೆಂಟೇಷನ್ ಬಂದಾಗ ಜ್ಯೋತಿಷ್ಯನ ಯೂಸ್ ಮಾಡಲ್ಲ, ಅವರ ಕಾರ್ಯನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಜ್ಯೋತಿಷ್ಯನ ಯೂಸ್ ಮಾಡಲ್ಲ. ಗ್ರಹಗಳು ವೆರಿ ವೆರಿ ಸ್ಟ್ರಾಂಗ್, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ, ಅವರು ಯಾರ್ಯಾರು ಮಿನಿಸ್ಟರ್ಸು ಅವರ ಕ್ಷೇತ್ರದಲ್ಲಿ ಶಾಸ್ತ್ರವನ್ನು ಉಪಯೋಗಿಸ್ಕೊಂಡು ಏನು ಮಾಡ್ಬೇಕು ನಾವು, ಇಷ್ಟು ಇದಕ್ಕೆ ದುಡ್ಡು ಹಾಕಿದ್ರೆ ನಮಗೆ ಲಾಭ ಬರುತ್ತೋ ಇಲ್ವೋ, ಇದಕ್ಕೆ ದುಡ್ಡು ಹಾಕಿದ್ರೆ ಬರುತ್ತಾ ನಮಗೆ ಜನಗಳದ್ದು ಒಳ್ಳೇದಾಗುತ್ತಾ, ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು ಹೋದರೆ ಡೆಫಿನೆಟ್ಲಿ ಎಲ್ಲ ಶಾಸಕರು ಅವರು ಫೇಮಸ್ ಆಗ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಶಾಸಕರು ಅಂದರೆ ನಿಮಗೆಲ್ಲ ರಾಜರ ಸ್ಥಾನ, ನಿಮಗೆ ಸರಿಯಾಗಿರ್ತಕ್ಕಂಥ ಒಬ್ಬ ಜ್ಯೋತಿಷಿ ನಿಮಗೆ ಗೈಡ್ ಮಾಡಬೇಕು. ಓನ್ಲಿ ಫಾರ್ ಸೊಸೈಟಿ, ನಾಟ್ ಫಾರ್ ಯುವರ್ ಪರ್ಸ್ನಲ್ ಥಿಂಗ್ಸ್. ನಾನು ಯಾರು ಹೇಳ್ತಾ ಇರ್ತಾರೆ, ನಾನು ಇವರಿಗೆ ಜಾತಕ ಹೇಳಿದೆ ನೀವು ಮಿನಿಸ್ಟರ್ ಆಗಿಬಿಡ್ತೀರಾ, ಅದೇ ಅದೆಲ್ಲ ರೀ ಇಂಡಿವಿಜುವಲ್ ರೀ. ಅದೇ ವ್ಯಕ್ತಿ ದೇಶಕ್ಕೆ ಏನು ಮಾಡಬೇಕು ಅಂತ ಹೋಗ್ಬಿಟ್ಟು ಅದೇ ರಾಜನಿಗೆ ಹೋಗಿ ಹೇಳಬೇಕು ದೇಶಕ್ಕೆ ಏನು ಮಾಡಬೇಕು, ಇಂಥ ಟೈಮಲ್ಲಿ ಏನು ಬರ್ತಾ ಇದೆ, ಯಾವಾಗ ಯಾವಾಗ ಹೋಗುತ್ತೆ, ಯಾವಾಗ ಬರುತ್ತೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಮೇದಿನಿಲಿ ಹೇಳ್ತಾ ಇದ್ದೀನಿ ಅಕ್ಟೋಬರ್ಗೆ ಹೋಗುತ್ತೆ ಅಂತ ಹೇಳಿದ್ದೀನಿ. ಅಕ್ಟೋಬರ್ಗೂ ಹಿಂಗೆ ಇರುತ್ತೆ, ಅಕ್ಟೋಬರ್ಲಿಂದ ಕಮ್ಮಿ ಆಗುತ್ತೆ, 2022 ಇರುತ್ತೆ ಅಲ್ಲಿ ಇಲ್ಲಿ, 23 ಫೈನಲ್ ಆಗಿ ಹೋಗ್ತಕ್ಕಂಥದ್ದು. ಸಾರಿ ನಿಮ್ಮ ಟೈಮ್ ಸ್ವಲ್ಪ ವೇಸ್ಟ್ ಮಾಡಿದೆ. 14-12 94 ಟೈಮ್ 94 1:30 PM 1:30 PM ಓಕೆ. ಯಾದಗಿರಿ, ಯಾದಗಿರಿ ನೀವಿರೋದು ಈಗ ಅಲ್ಲಿ ಯಾದಗಿರಿನಾ? ಇಲ್ಲ ಇಲ್ಲ, ನಾವು ಇರೋದು ಹುಬ್ಳಿ ಗುರುಜಿ. ಹಲೋ, ಆಗ್ತಾ ಇದ್ದೀನಿ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ಪ್ರಶ್ನೆ ಕೇಳಿ. ಸೊ ಗುರುಜಿ, ಇವಾಗ ನಾನು ಜಾಬ್ ಮಾಡ್ತಾ ಇದ್ದೀನಿ, ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ದೀನಿ. ಪರವಾಗಿಲ್ಲ, ಒಂದ್ ತಕ್ಕಮಟ್ಟಿಗೆ ಇನ್ಕಮ್ ಚೆನ್ನಾಗಿದೆ, ಜಾಬ್ ಚೆನ್ನಾಗಿದೆ. ಬಟ್ ನನಗೇನಂದ್ರೆ ಸ್ವಲ್ಪ ಜಾಬ್ ಕಡೆ ಅಷ್ಟು ಒಲವಿಲ್ಲ ಗುರುಜಿ. ಬೇಸಿಕಲಿ ನಂಗೆ ತುಂಬಾ ಫ್ಯಾಸಿನೇಷನ್ ಇರೋದು ಅದನ್ನೇ ಪ್ರಾಪರ್ ಆಗಿ ನನ್ಗೆ ಪ್ರೊಫೆಷನ್ ಆಗಿ ಮಾಡ್ಕೋಬೇಕಂತ ಇರೋದು ಒಂದು ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್. ಅದು ಬಿಟ್ರೆ ಸೆಕೆಂಡ್ ಪ್ರಿಫರೆನ್ಸ್ ಬಿಸಿನೆಸ್ ಅಂತ ಇದೆ. ನಾನು ನೋಡ್ಕೊಂಡಿದ್ದೀನಿ, ಬಟ್ ನಿಮ್ ಬಾಯಲ್ಲಿ ಒಂದ್ಸಲ ಕೇಳಿದ್ರೆ ಅದೇನು ಒಂದ್ಸಲ ಎಲ್ಲ ಕಡೆ ಏಳನೇ ಮನೆ ಏಳನೇ ಮನೆ ಅಂದ್ರೆ ಬಿಸ್ನೆಸ್ ಅಲ್ವಾ? ಬಿಸ್ನೆಸ್ ಕರೆಕ್ಟ್, ಎಕ್ಸಾಕ್ಟ್ಲಿ 100% ಕ್ಲಿಕ್ ಆಗ್ತೀರಾ ಬಿಸ್ನೆಸ್ ಅಲ್ಲಿ. ಓಕೆ ಓಕೆ, ಹಂಗೆ ಸ್ಟಾಕ್ ಮಾರ್ಕೆಟ್ ಏನಾದ್ರೂ ವರ್ಕೌಟ್ ಆಗ್ಬೋದಾ ಗುರುಜಿ? ಸ್ವಲ್ಪ 12 ಸ್ವಲ್ಪ ಲಾಸ್ ಬರುತ್ತೆ, ಅದಕ್ಕೆ ಎಳ್ಳೆಣ್ಣೆ ದಾನ ಮಾಡಿ. 12 ಎಲ್ಲೆಲ್ಲಿ ಬರುತ್ತೋ ಅದು ಎಳ್ಳೆಣ್ಣೆ.
ಎಳ್ಳೆಣ್ಣೆ ದಾನ ಮಾಡಿ ಫಸ್ಟ್ ಕ್ಲಾಸ್ ಆಗಿ ನೀವು ಇರ್ತೀರಾ. 777 ಹಿಟ್ ಆಗಿದೆ. ಎಲ್ಲ ಗ್ರಹಗಳು ಯಾವ್ಯಾವ ಮನೆ ತೋರಿಸಿದೆ ಮೇಜರ್ ಆಗಿ 7 ಹಿಟ್ ಆಗಿದೆ ನೋಡಿ. ಇಲ್ಲಿ ಎಲ್ಲೂ ಕೂಡ 7 ಒಂದು ಎರಡು ಬರುತ್ತೆ, ಬಟ್ ಇಲ್ಲಿ ಮೇಜರ್ ಆಗಿ ತುಂಬಾ ಕಡೆ ಹಿಟ್ ಆಗಿದೆ. 7 ತುಂಬಾ ಕಡೆ ಹಿಟ್ ಆಗಿದೆ. ಸೊ ಫ್ಯಾಂಟಾಸ್ಟಿಕ್. ಯು ಆರ್ ಎ ವೆರಿ ಗುಡ್ ಸೇಲ್ಸ್ ಮ್ಯಾನ್ ಅಂಡ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಮಾಡಿ. ಈಗ ಚಂದ್ರ ಆದ್ಮೇಲೆ ಮಂಗಳ ಬರುತ್ತೆ. ಮಂಗಳನಲ್ಲಿ ಸ್ವಲ್ಪ 12 ಇರೋದ್ರಿಂದ ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ನೋಡಿ. ನಾಟ್ ಆನ್ ಕಮಾಡಿಟಿ. ಕಮಾಡಿಟಿಗಿನ ಒಂದು ಪ್ರಾಡಕ್ಟ್ಗಿನ 5, 8, 12 ಬಂದಾಗ ಯಾವ್ದಾದ್ರು ಒಂದು ಕನ್ಸಲ್ಟೆನ್ಸಿ ಬಿಸ್ನೆಸ್ ಆ ಥರ ಮಾಡಿದ್ರೆ ವಿಶೇಷ. ಅರ್ಥ ಆಯ್ತಾ? ಕನ್ಸಲ್ಟೇಷನ್ ಕನ್ಸಲ್ಟೇಷನ್ ಮಾಡ್ತಾ ಇಂಥದ್ದು ಮಾಡ್ರಿ ಅಂಥದ್ದು ಮಾಡ್ರಿ. ಅಥವಾ ಕೈ ಎಕ್ಸ್ಚೇಂಜ್, ಜಸ್ಟ್ ಲೈಕ್ ಒಂದು ಪ್ರಾಡಕ್ಟ್ ಬರುತ್ತೆ ಕಮಿಷನ್ ತಗೊಂಡು ಮಾಡೋದು. ಅದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಇಲ್ಲ, ಓನ್ಲಿ ಕಮಿಷನ್ ಬೇಸಿಸ್ ಅಲ್ಲಿ ಮಂಗಳನಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಚಂದ್ರ ಮುಗಿದೋಗುತ್ತೆ, ಮಂಗಳ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಕೂಡ 7 ಹಿಟ್ ಆಗಿದೆ. ಸೊ ನಿಮಗೆ ಎಕ್ಸಲೆಂಟ್ ಪೀರಿಯಡ್ ಕೂಡ ರಾಹು ಬರುತ್ತೆ. ಗುರು ಕೂಡ ಸ್ವಲ್ಪ ಲಾಸ್ ಕೊಡುತ್ತೆ. ಗುರು ಬರೋದು ಬಹಳ ಲೇಟ್, ಟೆನ್ಷನ್ ತಗೊಳ್ಬೇಡಿ. ಎಲ್ಲ ದಶಾಭಕ್ತಿಗಳು 20-49 ತುಂಬಾ ಚೆನ್ನಾಗಿದೆ, ಏನು ವರಿ ಮಾಡಬೇಡಿ. ಇದಕ್ಕೆ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ನಿಮಗೆ ರಾಹು, ರಾಹುಗಿನ ಬುಧ ಸ್ಟ್ರಾಂಗ್, ಬುಧ ಸ್ಟ್ರಾಂಗ್, ಬುಧ 9, ಶುಕ್ರ 3, 7, 8, 2, 5, 9 ಕಾಂಬಿನೇಷನ್, 6, 9. ಒಂದು ರೂಬಿ ಹಾಕ್ಕೊಳ್ಳಿ, ಒಳ್ಳೇದಾಗುತ್ತೆ. ಸ್ವಲ್ಪ ನಿಮಗೆ ಭಾಗ್ಯನೂ ಸಿಗುತ್ತೆ, ಅದ್ರ ಜೊತೆಗೆ 6ನೇ ಮನೇನೂ ಆ್ಯಕ್ಟಿವೇಟ್ ಆಗುತ್ತೆ. ದುಡ್ಡಿನ ಮನೆ ಆ್ಯಕ್ಟಿವೇಟ್ ಆಗುತ್ತೆ. ಒಂದು ರೂಬಿ ಹಾಕ್ಕೊಳ್ಳಿ, ಭಾಳ ವಿಶೇಷವಾಗಿ ಲಾಭ ಆಗುತ್ತೆ. ಅದ್ರ ಜೊತೆಗೆ ಒಂದು 6 ಮುಖದ ರುದ್ರಾಕ್ಷಿ, 6 ಮುಖದ ರುದ್ರಾಕ್ಷಿ ನಿಮಗೆ ಒಳ್ಳೇದು ಮಾಡುತ್ತೆ. ಯಾಕಂದರೆ ಅಲ್ಲಿ 7th ಹೌಸ್, 3rd ಕಮಿಷನ್ ಬರುತ್ತೆ, 8 ಅನ್ನೋನ್ ಥಿಂಗ್ಸ್ ಬರ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಸೊ ಓಕೆ, ನೀವು ಇದನ್ನು ಕಲ್ತ್ಕೋಬೋದು. ಮುಂದೆ ನಾನು ಮೇದಿನಿ ಜ್ಯೋತಿಷದ್ದು ಆ್ಯಪು ವರ್ಕ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅಟ್ಲೀಸ್ಟ್ ನನಗೆ 6 ಮಂತ್ಸ್ ಟು 1 ಇಯರ್ ವರ್ಕ್ ಮಾಡಿ. ಆ ಆ್ಯಪ್ ಎಲ್ಲರೂ ಯೂಸ್ ಮಾಡ್ಬೋದು, ಫ್ರೀ ಆ್ಯಪ್ ಯೂಸ್ ಮಾಡಿ ರೈತರು ಯೂಸ್ ಮಾಡ್ಬೋದು. ಏನು ಬೆಳೆ ಬೆಳಿಬೇಕು ಅಲ್ಲಿ ಅಂತ ಅದು ಬರ್ತಕ್ಕಂಥ ಅವ್ರಿಗೆ ಒಂದು ಪ್ರಶ್ನಾಶಾಸ್ತ್ರದ ಮಾತ್ರ ಇರುತ್ತೆ ಅಲ್ಲಿ, ಇನ್ನೇನಿರಲ್ಲ. ಆ್ಯಪಲ್ಲಿ ಪ್ರಶ್ನಾಶಾಸ್ತ್ರ ಮಾತ್ರ ಇರುತ್ತೆ. ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ನಾನು, ಅದನ್ನು ನಮ್ಮ ಮನಸ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಕೊಟ್ಟು ಹೋಗ್ತೀನಿ. ಅದು ನಾನು ಭೂಮಿ ಬಿಟ್ಟು ಹೋದ ನಂತರನೂ ಕೂಡ ಅದು ಎಲ್ಲರಿಗೂ ಯೂಸ್ ಆಗಬೇಕು, ಆ ಕೆಲಸ ನಾನು ಮಾಡಬೇಕು. ಇದು ಕಲಿಸ್ಕೊಡೋದು ಜ್ಯೋತಿಷ್ಯ ಒಂದು, ತಿಳ್ಕೊಳ್ಳೋದೊಂದು ಸಮಾಜಕ್ಕೆ ಎಲ್ಲರಿಗೂ ಆ ಆ್ಯಪ್ ಇಟ್ಕೊಂಡು ಅವ್ರದ್ದೊಂದು ಹಾಕಿದ್ರೆ ಏನು, ಬರೀ ಬೇಸಿಕ್ಲಿ ಫಾರ್ ದಿ ಅಗ್ರಿಕಲ್ಚರ್ ಪರ್ಪಸ್ ನೇ ಮೇಯ್ನ್ ಆಗಿ ನಾನು ಫೋಕಸ್ ಮಾಡಿ. ಮುಂಡೇನ್ ಅಸ್ಟ್ರಾಲಜಿ ಅಂದರೆ ದೇಶದ ಮಳೆಗಿಳೆ ಬೆಳೆ ಹೇಗೆ ಬರುತ್ತೆ ಅಂತ, ಅಷ್ಟು ಮಾತ್ರ ಅದರಲ್ಲಿ ಇರುತ್ತೆ, ಬೇರೆ ಪ್ರಿಡಿಕ್ಷನ್ಸು ಅದರಲ್ಲಿ ಇರೋದಿಲ್ಲ. ಓಕೆ, ಜೂನ್ 19ಕ್ಕೆ ದಯವಿಟ್ಟು ಯಾರ್ಯಾರು ವೀಕ್ಷಕರಿದ್ದೀರಾ ಬನ್ನಿ. ಎಕ್ಸಲೆಂಟ್ ಸಬ್ಜೆಕ್ಟು, ಪಾಯಿಂಟ್ಸು, ನಂಬರ್ಸ್ ಮೇಲೆ ಗೊತ್ತಾಗುತ್ತೆ ನಿಮ್ಮ ಜಾತಕದಲ್ಲಿ ಏನು ನಂಬರ್ಸ್ ಇದೆ ತಿಳ್ಕೊಬೇಕಲ್ವಾ. ಯಾರೋ ಫೋನ್ ಮಾಡಿದ್ರು ಅವ್ರು ತಿಳ್ಕೊಂಡ್ರು, ಅವ್ರು ಕೊಟ್ವಿ, ಕಲ್ತ್ಕೊಂಡಿದ್ದಾರೆ ಎಷ್ಟು ಜನ, ಸ್ವಲ್ಪ ಕಲಿಯೋಕ್ಕೆ ಆಸೆ ಪಡ್ತಾ ಇದ್ದಾರೆ. ಜೂನ್ 19 ಇದು ಲೈಫ್ ಟರ್ನಿಂಗ್ ಅಸ್ಟ್ರಾಲಜಿ, ನಮ್ಮ ಹಿಂದೂ ಅಸ್ಟ್ರಾಲಜಿ. ಓಕೆ, ಇದೊಂದು ವಿಚಾರ. ಸೊ ಯಾರು ಕಲಿಸ್ಕೊಡ್ತಾರೆ ಗುರುಗಳು ಅವ್ರಿಗೆ ಒಂದು ಕೆಟ್ಟದ್ದು ನೆನೆಸ್ಕೋಬೇಡಿ. ನಾವು ಒಳ್ಳೆ ಮನಸ್ಸಿಂದ ಹೇಳ್ಕೊಟ್ಟಿರ್ತೀವಿ, ಕಲೀಲಿ ಅನ್ನೋ ಒಂದು ಮಾಡಿರ್ತೀವಿ. ಬಟ್ ತಾಮಸಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ, ಭಾಳ ಕೆಟ್ಟ ವಿದ್ಯಾರ್ಥಿಗಳು. ಅವರು ತಾತ್ಕಾಲಿಕವಾಗಿ ಜಯ ಪಡೆದರೂ ಕೂಡ ಲಾಂಗ್ ಟರ್ಮಲ್ಲಿ ಅವ್ರಿಗೆ ಜಯ ಇಲ್ಲ. ಯಾಕಂದರೆ ನಾನೇ ಅದನ್ನು ಮಾಡಿದರೂ ಕೂಡ ನನ್ನ ಗುರುಗೆ ನಾನು ಈ ಸ್ಥಾನದಲ್ಲಿ ಇರ್ತಕ್ಕಾಗ್ತಾ ಇರಲಿಲ್ಲ. ನನ್ನ ಗುರುಗಳಿಗೆ ಇವತ್ತು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವರು ಎಷ್ಟೋ ಕಲಿಸ್ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ. ಯಾಕಂದರೆ ಅದು ಅವ್ರಿಗೆ ಏನು ಹೇಳ್ಕೊಡ್ಬೇಕು ಅಷ್ಟು ಮಾತ್ರ ಅಲ್ಲಿಂದ ತೊಗೊಳ್ಬೇಕು, ಇನ್ನು ಮಿಕ್ಕಿದ್ದು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ತೊಗೊಂಬಂದಿದ್ದು. ಯಾಕಂದರೆ ನನಗೆ ಇಷ್ಟೊಂದು ವಿಚಾರ ಜ್ಞಾನ ಇದ್ದರೂ ಕೂಡ ನಾನು ನನ್ನ ಗುರುಗಳನ್ನ ಯಾವತ್ತೂ ನಿಂದಿಸಿಲ್ಲ, ಅಥವಾ ಅದು ಹೇಳ್ಕೊಟ್ಟಿಲ್ವಲ್ಲ ಇದು ಹೇಳ್ಕೊಟ್ಟಿಲ್ಲ. ನಾನು ಪ್ರಯತ್ನ ಪಟ್ಟು ಕಲ್ತ್ಕೊಂಡಿರೋದೇ ಹೆಚ್ಚಾಗಿದೆ. ಯಾವಾಗ ಅವರೊಂದು ಫೌಂಡೇಶನ್ ಹಾಕಿದ್ರು, ಬಿಲ್ಡಿಂಗ್ ನಾವು ಕಟ್ಕೊಂಡೋದ್ವಿ, ನಾವು ಗ್ರೇಟ್ ಆಗ್ತೀವಿ. ಫೌಂಡೇಶನ್ ಹಾಕೋರು ಇಂಪಾರ್ಟೆಂಟ್. ಇವತ್ತು ಫೌಂಡೇಶನ್ ಹಾಕೋರೆ ಇಲ್ಲ, ಒಳ್ಳೆಯದಾಗಲಿ. ಜೂನ್ 19 ಮಿಸ್ ಮಾಡಬೇಡಿ. ಸರ್ವೇ ಜನ ಸುಖಿನೋ ಭವಂತು.